श्रीगुरुभ्यो नमः। हरिः ओम्। हयग्रीवम् चदानन्दविग्रहम् सदनुग्रहम् दशग्रीवच्युतम् शापान्मणिग्रीवविमोचनम् स्वनामग्रहणादेवानिरस्तग्रहविग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्दशय्याय पूर्णज्ञानरसरणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञम् सद्गुणैकाधिवासम् शमदमपरिनिष्ठम् सत्पनिष्ठम् वरिष्ठम् सकलसुजनखिष्टम् नित्यनिर्भूतकष्टम् हयमुखपदनिष्ठम् माम् भजन्तु प्रपन्नाः। पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकराचिदानन्तलीलागोपालपालितान् विद्यापयोनिधीन् वन्दे ब्रह्म विद्यागुरुन्। ब्रह्मचर्य हरिप्रीति सुविद्या वादशारिणः इष्टदान् कष्टहर्तोन्नः विद्यामान्यान् मुनीन् नमः। वाजराजपदद्वन्द्वा वारिजासक्तमानसान् विश्वप्रियगुरुन् वन्दे मुन्दोऽहम् देवि शुद्धये। सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येवा शुभतो बिम्बसन्निधौ। चिन्तामणिम् सभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम्। अज्ञानतिमिरच्छेदम् बुद्धिसम्पत्प्रदायकम् विज्ञानविमलम् शान्तम् विजयाख्यगुरुम् भजे। ओम् जन्माद्यस्य यतोन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्तियम् सूरयः। तेजो वारिमृदाम् यथा विनिमयो यत्रत्यसर्गोऽमृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। हरिः ओम्। नारायणाभिधानस्य ब्रह्मण परमात्मनः निष्ठामर्हतनो वक्तुम् यूयम् हि ब्रह्मवित्तमाः। जयन्तेयरन्न ನಿಮ್ಮ ಮಹಾರಾಜ ಕೇಳ್ತಾ ಇದ್ದಾನೆ. ನಾರಾಯಣ ಅಂತ ಕರೆಸಿಕೊಂಡಿರುವ ಭಗವಂತ ಇದ್ದಾನಲ್ವಾ, ಇಂಥ ಭಗವಂತನ ನಿಷ್ಠೆ ಅಂದರೆ ಏನು? ನಿಷ್ಠಾ ಅಂದರೆ ಅವ ಹೇಗಿದ್ದಾನೆ ಅವನನ್ನು ನಾವು ಹೇಗೆ ತಿಳಿಯಬೇಕು ಅದನ್ನು ತಿಳಿಸು. ಅವಾಗೆ ಪಿಪ್ಪಲಾಯನ ಎನ್ನುವ ಮಹಾಜ್ಞಾನಿಗಳು ಹೇಳುತ್ತಾರೆ, ಸ್ಥಿತ್ಯುದ್ಭವ ಪ್ರಳಯ ಹೇತುರಹೇತುರಸ್ಯ ಯಸ್ವಪ್ನ ಜಾಗರ ಸುಷುಪ್ತಿಷು ಸನ್ಮಹಿಶ್ಚ ದೇಹೇಂದ್ರಿಯಾಸು ಹೃದಯಾನಿ ಚರಂತಿ ಯೇನ ಸಂಜೀವಿತಾನಿ ತದವೈಹಿ ಪರಂ ನರೇಂದ್ರ. ನಾರಾಯಣ ಅಂದ್ರೆ ಯಾರು? ಆ ಶಬ್ದ ಅರ್ಥವೇನು ಅಂದ್ರೆ ನಾರಾಯಣ ನಾರಾಯಣ ಅಂತ ಯಾರನ್ನ ಕರೀತೇವೆ ಅವ ನಮಗೆ ಸಾಕ್ಷಾತ್ತಾಗಿ ಒಳಗೆ ಮಾಡುವ ಉಪಕಾರವೇನು? ಇದನ್ನ ಅವರು ಪ್ರಶ್ನೆ ಮಾಡಿದರೆ ಹೇಳ್ತಾ ಇದ್ದಾರೆ. ಸ್ಥಿತಿ ಉದ್ಭವ ಪ್ರಳಯ ಹೇತು, ಇಡೀ ಜಗತ್ತಿಗೆ ಹುಟ್ಟು ಯಾರು ಕೊಡ್ತಿದ್ದಾನೋ, ಯಾರು ಪಾಲನೆ ಮಾಡ್ತಾ ಇದ್ದಾನೋ, ಯಾರು ಸಂಹಾರ ಮಾಡ್ತಾ ಇದ್ದಾನೋ ಅವ ನಾರಾಯಣ. ಅದಕ್ಕೆ ಕಾರಣನಾಗಿದ್ದಾನೆ. ಕಾರಣ ಅಂದುಕೊಳ್ಳೆ ಅಲ್ಲಿ ನಮ್ಮ ತಲೆಗೆ ಹೋಗೋದು ಗಡಿಗೆ ತಯಾರಾಗಿದೆ, ಅದಕ್ಕೆ ಕಾರಣ ಯಾವುದು? ಮಣ್ಣು ಕಾರಣ, ಕುಲಾಲ ಚಕ್ರ ಗಡಿಗೆ, ಕುಂಬಾರನ ಚಕ್ರ ಕಾರಣ, ಅದರ ತಿರುಗಿಸುವ ದಂಡ ಅದು ಕಾರಣ, ಕುಲಾಲನೂ ಕಾರಣ. ಹಾಗೆ ಭಗವಂತ ಈ ಗಡಿಗೆ ಆಗಲಿಕ್ಕೆ ಕುಂಬಾರ, ಅವನ ಸಾಮಗ್ರಿ, ಮಣ್ಣು ಗಡಿಗೆ ತಯಾರಾಗಲಿಕ್ಕೆ ಕಾರಣ ಆದರೂ ಕೂಡ ಎಲ್ಲ ಒಂದೇ ತರ ಕಾರಣ ಅಲ್ಲ. ಗಡಿಗೆ ಮಣ್ಣು ತಾನೇ ಗಡಿಗೆ ಆಗಿಬಿಡುತ್ತೆ,
ಕುಂಬಾರ ತಾನು ಗಡಿಗೆ ಆಗಲ್ಲ, ಅವನ ಸಾಮಾನು ಗಡಿಗೆ ಆಗಲ್ಲ, ಸಾಮಾನು ಆಗ್ಲಿಕ್ಕೆ ಕಾರಣ. ಅದರಿಂದ ಈ ಮಣ್ಣನ್ನ ಉಪಾದಾನ ಕಾರಣ ಅಂತಾರೆ. ಯಾವುದು ಕಾರ್ಯವಾಗಿ ಹೋಗುತ್ತೋ, ಯಾವುದು ಗಡಿಗೆ ಆಗಿ ಹೋಗುತ್ತೋ ಅದನ್ನು ಉಪಾದಾನ ಕಾರಣ ಅಂದರು. ಯಾವುದು ತಾನೇ ಉಪಾದಾನ ಅಂದ್ರೆ ಕಾರ್ಯವಾಗಲ್ಲವೋ, ಗಡಿಗೆ ಆಗಲ್ಲವೋ, ಪ್ರತ್ಯೇಕ ನಿಂತಿರುತ್ತೋ ಗಡಿಗೆ ಆದ ಮೇಲೂ, ಅದನ್ನ ನಿಮಿತ್ತ ಕಾರಣ ಅಂದರು. ಈಗ ಬ್ರಹ್ಮಾಂಡವೆಂಬ ದೊಡ್ಡ ಗಡಿಗೆ ಇದು ತಯಾರಾಗ್ಲಿಕ್ಕೆ ದೇವರು ಕಾರಣ ಅಂದ್ರೆ ಯಾವ ತರ ಕಾರಣ? ಮಣ್ಣಿನಂತೆ ಕಾರಣವೋ, ಕುಂಬಾರನಂತೆ ಕಾರಣವೋ. ಅದಕ್ಕೆ ದೇವ ಉಪಾದಾನ ಕಾರಣ ಅಲ್ಲ, ನಿಮಿತ್ತ ಕಾರಣ. ಅದಕ್ಕೆ ಹೇಳ್ತಾರೆ ಪ್ರಳಯ ಹೇತು ಅಹೇತುರಸ್ಯ. ಇದಕ್ಕೆ ಹೇತು ಹೌದು ಹೇತು ಅಲ್ಲ ಅಂದರು. ಅಂದರೆ ಉಪಾದಾನ ಹೇತು ಅಲ್ಲ, ಉಪಾದಾನ ಕಾರಣ ಅಲ್ಲ, ಆದರೆ ಎಲ್ಲ ತಯಾರಾಗ್ಲಿಕ್ಕೆ ನಿಮಿತ್ತ ಕಾರಣನಾಗಿದ್ದಾನೆ. ಆದರೆ ಭಗವಂತನನ್ನ ಇಷ್ಟೇ ತಿಳಿಯಬಾರದು ಅಂದರು. ಇನ್ನು ಹೇಗೆ? ಗಡಿಗೆ ತಯಾರಾಗ್ಲಿಕ್ಕೆ ಕುಂಬಾರ ಕಾರಣ, ಅದನ್ನು ಬಳಸ್ತಾನೆ, ಮಣ್ಣನ್ನ ಸಲಕರಣೆಗಳನ್ನು ಬಳಸಿ ಗಡಿಗೆಯನ್ನು ಮಾಡುತ್ತಾನೆ. ಹಾಗೆ ಅಲ್ಲಿ ಕುಂಬಾರ ಮಣ್ಣಿಗೆ, ಅಲ್ಲಿ ಗಡಿಗೆ ಮಾಡುವ ಮಣ್ಣು ಬೇರೆ, ಮಾಮೂಲಾದ ಮಣ್ಣು ಬೇರೆ. ಹೌದು ತಾನೆ, ಗಡಿಗೆ ಮಣ್ಣು ಸ್ವಲ್ಪ ಜಿಗಿ ಜಾಸ್ತಿ ಇರಬೇಕು, ಇಲ್ಲದೆ ಒಡೆದೋಗುತ್ತೆ. ಒದ್ದೆ ಇದ್ದಾಗ ಮಾಡುವ ಕಾಲಕ್ಕೆ ಒಡಿಬಾರದು. ಒಡಿಬಾರದು ಅಂದ್ರೆ ಒಳ್ಳೆ ಜಿಗಿ ಇರುವ ಮಣ್ಣು ಬೇಕು. ಗಣಪತಿ ಮೊದಲಾದ ಮಣ್ಣು ಎಲ್ಲ ತಯಾರು ಮಾಡೋದು ಗೊಂಬೆ ಆ ಮಣ್ಣಿ, ಆ ಮಣ್ಣಿಂದನು. ಆದ್ದರಿಂದ ಆ ಮಣ್ಣು, ಮಣ್ಣಿನೊಳಗೆ ಏನು ಧರ್ಮ ಇದೆ? ಜಿಗಿ ಬರುವ ಧರ್ಮ ಇದೆ. ಅದಕ್ಕೆ ಕುಂಬಾರ ಕಾರಣನ ಇಲ್ಲ. ಚಕ್ರ ಇದೆ, ಅದು ಮುರಿಯದೆ ತಿರುಗಬೇಕು, ಅದಕ್ಕೆ ಕುಂಬಾರ ಕಾರಣನ ಅದರೊಳಗಿರಲ್ಲ. ಆದರೆ ಭಗವಂತ ಹೇಗೆ ಅಂದರೆ ಕುಂಬಾರ ಮಣ್ಣಿನೊಳಗಿರಲ್ಲ, ಚಕ್ರದೊಳಗಿರಲ್ಲ, ಯಾವುದಕ್ಕೂ ತಾನು ಕಾರಣ ಅಲ್ಲ. ದೇವ ಜಗತ್ತಾಗಲಿಕ್ಕೆ ಬೇಕಾದ ಯಾವ ಯಾವ ಪ್ರಕೃತಿಯ ಪದಾರ್ಥಗಳು, ಕಾಲಚಕ್ರ ಎಲ್ಲ ಇವೆಯಲ್ಲ, ಅದರೊಳಗೂ ದೇವರಿರ್ತಾರೆ. ಇದು ದೇವರಿಗೂ ಸಾಮಾನ್ಯ ಕುಂಬಾರನಿಗೂ ವ್ಯತ್ಯಾಸ. ದೇವರ ಥರ ಯಾರೂ ಮಾಡತಾ ಇಲ್ಲ, ಆದ್ದರಿಂದ ಪೂರ್ಣ ದೃಷ್ಟಾಂತ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆಷ್ಟು ಕೊಟ್ರು? ಸ್ವಲ್ಪವರೆಗೆ ಕೊಟ್ರು. ನಾವು ಅಷ್ಟೇ ಸ್ವಲ್ಪ ದೇವರು ಅಂದ್ರೆ ಹಾಗಲ್ಲ. ದೇವರು ನಿಮಿತ್ತ ಕಾರಣ ಹೌದು, ತಾನೇ ಜಗತ್ತಾಗದೆ, ತಾನೇ ಜಗತ್ತಾಗದೆ ಇದ್ದದ್ದು ಹೌದು. ಆದರೆ ಏನು ಉಪಾದಾನ ಕಾರಣವಾದ ಪ್ರಕೃತಿ, ಆ ಪ್ರಕೃತಿ ಒಳಗೆ ದೇವರಿರ್ತಾರೆ ಇದ್ದುಕೊಂಡು. ಆ ಪ್ರಕೃತಿ ಮೂರು ಗುಣಗಳು ತತ್ವಗಳು ಕೂಡ ಈ ಬ್ರಹ್ಮಾಂಡದ ಆಕಾರ ಬರಲಿಕ್ಕೆ ಭಗವಂತನೇ ಕಾರಣ. ಯಾಕೆ? ಪದಾರ್ಥದೊಳಗಿದ್ದು ಬ್ರಹ್ಮಾಂಡದ ಆಕಾರದಲ್ಲಿ ನಿಂತು ಬ್ರಹ್ಮಾಂಡವನ್ನ ನಿಲ್ಲಿಸುವವ ಇವನೇ. ಆದ್ದರಿಂದ ಸಾಮಾನ್ಯ ಉಪಾದಾನ ಅಂತ ಭಗವಂತನ ಕಲಿಯಲಿಕ್ಕಾಗಲ್ಲ. ಎಂಥದ್ದು ವಿಶೇಷ? ಬರೇ ನಿಮಿತ್ತ ಕಾರಣ ಅಂತ ಹೇಳಲಿಕ್ಕಾಗಲ್ಲ. ಉಪಾದಾನ ಕಾರಣದಲ್ಲೂ ಉಪಾದಾನ ಕಾರಣವಾದ ಪ್ರಕೃತಿ ಮೊದಲಾದದ್ದಕ್ಕೆ ಶಕ್ತಿ ಕೊಡುವವ ಇವನೇ. ಅದರಿಂದ ಭಗವಂತನ ಕಾರಣತ್ವ ಬಹಳ ವಿಶೇಷವಾದ್ದು. ಕುಂಬಾರನದ್ದು ಬರೀ ನಿಮಿತ್ತ ಕಾರಣ ಹೇಳ್ತಾರೆ. ಹಾಗಾದ್ರೆ ಭಗವಂತನನ್ನು ಯಾವ ಕಾರಣ ಅಂತ ಕರೆಯಬೇಕು? ಒಂದು ಪ್ರಧಾನ ಕಾರಣ ಅಂದ್ರು. ನಿಮಿತ್ತವಾದ ಎಲ್ಲವೂ ಇರಲಿಕ್ಕೆ ಕಾರಣ, ಉಪಾನವಾದದ್ದು ವಿಶೇಷವಾಗಿ ಇರಲಿಕ್ಕೆ ಕಾರಣ, ಎಲ್ಲವನ್ನ ನಿಲ್ಲಿಸುವ ಕಾರಣ ಇವನೇ. ಒಂದು ರೂಪದಿಂದ ಹೊರಗೂ ಇರ್ತಾನೆ, ಒಂದು ರೂಪದಿಂದ ಅವುಗಳ ಒಳಗೂ ಇರ್ತಾನೆ, ಅದರಿಂದ ಜಗತ್ತನ್ನು ಕಟ್ಟಿಸ್ತಾನೆ, ಜಗತ್ತಿನ ಒಳಗೂ ಇರ್ತಾನೆ, ಹೊರಗೂ ಇರ್ತಾನೆ. ಇಂಥ ದೃಷ್ಟಾಂತ ನಮಗೆ ಎಲ್ಲಿ ಸಿಗೋಲ್ಲ. ಅದನ್ನು ಹೇಳಿದ್ರು ಸ್ಥಿತಿ ಉದ್ಭವ ಪ್ರಳಯ ಹೇತು ಅಹೇತು ಅಸ್ಯ.
ಅಂದರೆ ಇದಕ್ಕೆ ತಾನು ತಾನೇ ಪರಿಣಾಮವಾಗಿ ಬಹಳ ಜನ ತಿಳ್ಕೊಂಡ್ರು. ಏನಂತ, ಜಗತ್ತು ಅಂದ್ರೆ ದೇವರೇ, ದೇವರು ಅಂದ್ರೆ ಜಗತ್ತೇ, ದೇವರೇ ಜಗತ್ತಾಗಿ ತೋರೋದು ಅದು ತಪ್ಪು ಅಂದ್ರು. ಜಗತ್ತು ದೇವರು ಒಂದು ಎಂದು ಅಲ್ಲ, ಅದರೊಳಗೆ ತಾನಿದ್ದಾನೆ. ಅದರಿಂದ ಅಹೇತು ಅಸ್ಯ ಯ ಸ್ವಪ್ನ ಜಾಗ್ರರ ಜಾಗರ ಸುಷುಪ್ತಿ ಸುಸನ್ ಬಹಿಶ್ಚ. ಯಾವನಾದರೆ ನಮಗೆ ಒಳಗಿದ್ದುಕೊಂಡು ಎಚ್ಚರವನ್ನು ಕೊಡ್ತಾ ಇದ್ದಾನೋ, ಸ್ವಪ್ನವನ್ನು ಕೊಡ್ತಾ ಇದ್ದಾನೋ, ಸುಷುಪ್ತಿಯನ್ನು ಕೊಡ್ತಾ ಇದ್ದಾನೋ ಅವನೇ. ಅಥವಾ ಹೊರಗಿದ್ದುಕೊಂಡು ವಿಶೇಷವಾಗಿ ಎಲ್ಲ ನಿಯಮನ ಮಾಡ್ತಾ ಇದ್ದಾನೋ ಅವನೇ ನಾರಾಯಣ. ನಾರಾಯಣ ಮಾಡುವ ಕಾರ್ಯಗಳೇನು ಅವೆಲ್ಲವನ್ನ ಪಟ್ಟಿ ಕೊಡ್ತಾ ಇದ್ದಾರೆ. ದೇಹೇಂದ್ರಿಯಾಸು ಹೃದಯಾನಿ ಚರಂತಿ ಏನ ಸಂಜೀವಿತಾನಿ ತದವೈಹಿ ಪರಂ ನರೇಂದ್ರ. ನಮ್ಮ ದೇಹ, ನಮ್ಮ ಇಂದ್ರಿಯಗಳು, ನಮ್ಮ ಪ್ರಾಣ, ಅಸು ಅಂದ್ರೆ ಪ್ರಾಣ, ನಮ್ಮ ಹೃದಯ ಅಂದ್ರೆ ಮನಸ್ಸು, ಎಲ್ಲವೂ ಕೂಡ ಸಂಜೀವಿತಾನಿ, ಅವುಗಳು ಬದುಕಿರೋದೇ ದೇವರಿಂದ. ನಮ್ಮ ಶರೀರ ಆಕ್ಟಿವೇಟ್ ಆಗೋದೇ ದೇವರಿಂದ. ದೇವರು ಸರಿದರೆ ಕಲ್ಲಾಗಿ ಬಿಡುತ್ತೆ. ಇಂದ್ರಿಯಗಳು ದೇವರಿಂದಲೇನೆ ನಡೀತಾ ಇರೋದು, ಮನಸ್ಸು ದೇವರಿಂದಲೇ, ಪ್ರಾಣವು ದೇವರಿಂದಲೇನೆ ಆಗ್ತಾ ಇದೆ. ಒಟ್ಟಾರೆ ಪ್ರತಿಯೊಬ್ಬ ಜೀವರಾಶಿಯ ಇಂದ್ರಿಯಾದಿಗಳೆಲ್ಲವೂ ಕದಲಿಲಿಕ್ಕೆ ಎಲ್ಲಾ ಕದಕ್ಕೂ ಕಾರಣ ಯಾರು? ಅವನೊಬ್ಬನೇ. ಅವನಿಂದಲೇ ಇಂದ್ರಿಯಗಳು ಇದ್ದು ಕದಲುತ್ತೆ. ನೈನಂ ಮನೋ ವಿಷದಿವಾಗುತ ಚಕ್ಷುರಾತ್ಮ ಪ್ರಾಣೇಂದ್ರಿಯಣ್ಯಪಿ ಯಥಾನರಮರ್ಜಿಸಸ್ವಾಹ ಶಬ್ದೋಪಿ ಅಬೋಧಕ ನಿಷೇಧಕತೆಯ. ಆತ್ಮ ಆತ್ಮ ಮೂಲಂ ಅರ್ಥೋತ್ತಮಾಹ ಎದುತೇ ನ ನಿಷಿದ್ಧ ಸಿದ್ಧಿ. ನಿಷಿದ್ಧ ಸಿದ್ಧಿ ಅಂದರು. ನಿಷೇಧ ಸಿದ್ಧಿ ಅಂದರೆ ದೇವರು ಅಂದ್ರೆ ಯಾರು? ಈ ಕಾಣಿಸ್ತು ನಾನಾ ವಸ್ತುಗಳು, ಜಡಗಳು, ಚೇತನ, ಇದಲ್ಲ 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 ಅಂತ ಮಾಡಿ ಕೊನೆಗೆ ದೇವರು ಇವನೇ ಅಂತ ಹೇಳಿದ್ದು. ನೇತಿ 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 ಇದಲ್ಲ ಇದಲ್ಲ ಅಂತ ಹೇಳ್ತಾ ಇದ್ದಾರೆ. ಇವನನ್ನ ಕುರಿತು ಹೇಳಲಿಕ್ಕೆ ಮನಸ್ಸು ಪೂರ್ಣ ಕೆಲಸ ಮಾಡಲ್ಲ. ನೈನಂ ಮನೋವಿಷತಿ ವಾಕ್, ಮಾತು ಮೊದಲೇ ಇವನನ್ನ ಕುರಿತು ಹೇಳಲಿಕ್ಕೆ ಆಗಲ್ಲ ಅಂದ್ರು. ಅದಕ್ಕೆ ಅದ್ವೈತಿಗಳಂದ್ರೆ ನಾವು ಅದೇ ಹೇಳಿದ್ದು, ಮನಸ್ಸು ದೇವರನ್ನ ಸೇರಲ್ಲ, ವಾಕು ದೇವರನ್ನ ಸೇರಲ್ಲ, ಮಾತಿನಿಂದ ದೇವರ ಕುರಿತು ಹೇಳಲಿಕ್ಕಾಗೋದೇ ಇಲ್ಲ ಅಂದವು. ಅದಕ್ಕೆ ಆಚಾರ ತಪ್ಪು ತಿಳಿದಿದ್ವಿ. ವಾಕು ತಿಳಿಸುತ್ತೆ ದೇವರನ್ನ, ಎಷ್ಟು ಸ್ವಲ್ಪ ಅಷ್ಟೇ ಹೊರತು ಪೂರ್ಣ ತಿಳಿಸಲಿಕ್ಕಾಗಲ್ಲ ಅಂಬೋದರ ತಾತ್ಪರ್ಯ. ತಿಳಿಸಲಿಕ್ಕೆ ಆಗಲ್ಲ ಅಂದ್ರೆ ಅದು ಸಾಧ್ಯವಿಲ್ಲ. ಮಾತು ತಿಳಿಸ್ತಾನೇ ಇದೆ ದೇವರ ಕುರಿತು, ಪೂರ್ಣವಾಗಿ ತಿಳಿಸಿಲ್ಲ ಅಷ್ಟೇ. ಹಾಗೆ ನಮಗರ್ಥ ಆಗಬೇಕಾದ್ರೆ ಬೆಲ್ಲ ಹೇಗಿರುತ್ತೆ? ಸಿಹಿ. ಸಕ್ಕರೆ, ಜೇನುತುಪ್ಪ, ಹಣ್ಣು ಎಲ್ಲ ಸಿಹಿ. ಆವಾಗ ಎಲ್ಲ ಒಂದೇ ಸಿಹಿನಾ? ಅಲ್ಲ. ಬಾಯಿಯಿಂದ ಹೇಳಿ ಯಾವ್ದು ಯಾವುದು ಈ ಸಿಹಿ ಈ ಸಿಹಿಗೆ ವ್ಯತ್ಯಾಸ ಏನು ಅಂತ ಹೇಳಿಕ್ಕಾಗುತ್ತಾ? ಹೇಗೆ ಒಂದೊಂದು ಸಿಹಿ ವ್ಯತ್ಯಾಸ ಅಂತ ಬಾಯಿಯಿಂದ ಹೇಳಲಿಕ್ಕಾಗಲ್ಲ, ಅಸಾಧ್ಯ. ಆದ್ದರಿಂದ ಒಂದು ರಸವನ್ನ ಕುರುತೆ ನಾಲಿಗೆ ನಿಂತೋಗುತ್ತೆ. ಎಷ್ಟು ಸಿಹಿ ಅಂತ ಸ್ವಲ್ಪ ತಿಳಿಸುತ್ತೆ, ಪೂರ್ಣ ತಿಳಿಸಲಿಕ್ಕಾಗಲ್ಲವೋ. ಅದರ ಹೆಸರನ್ನು ಬೇಕಾದ್ರೆ ಶಾಸ್ತ್ರದಲ್ಲಿ ನಾನಾ ಸಿಹಿಗಳ ಹೆಸರನ್ನು ಹೇಳಿದ್ದಾರೆ. ಆದರೆ ಅದರನ್ನ ವ್ಯತ್ಯಾಸ ಅದು ಹೇಗೆ ತಿಳಿಸಬೇಕು ಎಂಬುದು ಬಾಯಿಯಿಂದ ತಿಳಿಸಲಿಕ್ಕೆ ಸಾಧ್ಯವಿಲ್ಲ, ಅನುಭವದಿಂದ ಇಟ್ಟುಕೊತ್ತೆ. ಆದ್ದರಿಂದ ಒಂದು ರಸವೇ ನಮಗೆ ನಾಲಿಗೆ ಮಾತಿಗೆ ಪೂರ್ಣ ಸಿಕ್ಕಿಲ್ಲ, ದೇವರು ಹೇಗೆ ಸಿಗ್ತಾರೆ ಅಂದರು. ಆದ್ದರಿಂದ ಭಗವಂತನನ್ನ ನೈನಂ ಮನೋವಿಷತಿ, ಮನಸ್ಸು ಪೂರ್ಣವಾಗಿ ದೇವರನ್ನು ನೋಡ್ಲಿಕ್ಕಾಗಲ್ಲ, ಚೂರು ಅವನು ತೋರಿಸಿದಷ್ಟು ನೋಡ್ಲಿಕ್ಕಾಗುತ್ತೆ. ಯಾಕೆ? ಧ್ಯಾನದಲ್ಲಿ ದೇವರ ದರ್ಶನ ಅಂದರು.
ವಾಸನಾಮಯ ರೂಪದಿಂದ ದೇವರು ದರ್ಶನ ಕೊಡ್ತಾನೆ. ಆ ಕೊಟ್ಟದ್ದು ನೋಡ್ಲಿಕ್ಕೆ ಮನೋನೇತ್ರ ಬೇಕು, ಮನಸ್ಸಿನ ಕಣ್ಣು ಬೇಕು. ಹಾಗಾದ್ರೆ ಮನಸ್ಸಿನ ಕಣ್ಣಿಂದ ದೇವರನ್ನ ನೋಡ್ಲಿಕ್ಕಾಗುತ್ತಾ? ಸ್ವಲ್ಪ ಆಗುತ್ತೆ, ಪೂರ್ಣವಾಗಿ ನೋಡ್ಲಿಕ್ಕಾಗಲ್ಲ. ವಾಸನಾಮಯ ಮೂರ್ತಿಯನ್ನು ಮಾತ್ರ ನೋಡ್ಲಿಕ್ಕಾಗುತ್ತೆ. ಇನ್ನ ಆತ್ಮ ಅಂದ್ರು ಚಕ್ಷುಸ್ಸು, ಕಣ್ಣು ದೇವರನ್ನ ನೋಡ್ಲಿಕ್ಕಾಗಲ್ಲ, ಕಣ್ಣು ದೇವರನ್ನ ನೋಡ್ಲಿಕ್ಕಾಗಲ್ಲ. ಆದಮೇಲೆ ಆತ್ಮ ಅಂದರೆ ಜೀವ, ಅವನ ಪ್ರಾಣ, ಇಂದ್ರಿಯ ಎಲ್ಲವೂ ಕೂಡ. ಯಥಾ ಅನಲಂ ಅರ್ಚಿಷಃ ಸ್ವಾಹ, ಅರ್ಚಿಸ್ಸು ಅಂದ್ರೆ ಯಾವುದು? ಅಗ್ನಿಯ ಜ್ವಾಲೆ. ಅರ್ಚಿ ಅಂದ್ರೆ ಜ್ವಾಲೆ. ಆ ಜ್ವಾಲೆ ಅಗ್ನಿಯನ್ನು ಕುರಿತು ತಿಳಿಸ್ಕೊಡುತ್ತೋ ಇಲ್ವೋ? ಅಗ್ನಿಯನ್ನು ಕುರಿತು ತಿಳಿಸ್ಕೊಡುತ್ತೆ. ಜ್ವಾಲೆ ಬರ್ತಾ ಇದೆ, ಬುಡದಲ್ಲಿ ಅಗ್ನಿ ಇದೆ. ಆದರೆ ಆ ಮೇಲಿರುವ ಜ್ವಾಲೆಯನ್ನು ನೋಡಿದಾಗ ಅಗ್ನಿ ಇದೆ ಅಂತ ಗೊತ್ತಾಗುತ್ತೆ. ಆ ಅಗ್ನಿಯ ಪೂರ್ಣ ಪರಿಚಯ ನಮಗೆ ಆಗಲ್ಲ. ಹೇಗೋ ಹಾಗೆ ಎಲ್ಲ ಮಾತು, ನೋಟ ಎಲ್ಲವೂ ಕೂಡ ದೇವರನ್ನ ಸ್ವಲ್ಪ ಮಟ್ಟಿಗೆ ತಿಳಿಸಿಕೊಳ್ಳಿಕ್ಕಾಗುತ್ತೆ, ಪೂರ್ಣ ರೀತಿಯಲ್ಲಿ ತಿಳಿಸಿಕೊಳ್ಳಿಕ್ಕಾಗಲ್ಲ. ಇನ್ನ ಶಬ್ದೋಪಿ ಅಬೋಧಕ ನಿಷೇಧತೆಯ ಆತ್ಮ ಮೂಲಂ ಅರ್ಥೋಕ್ತಮಾಹ ಎದುರತೇನ ನಿಷೇಧ ಸಿದ್ಧಿ. ಶಬ್ದವು ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಲ್ಲಿ ಶಬ್ದ ಹೇಳುತ್ತಾ ಅಂದರೆ ಶಬ್ದವು ಕೂಡ ಭಗವಂತನನ್ನ ಏನು ಹೇಳುತ್ತೆ ಅಂದರೆ ಅಬೋಧಕ ನಿಷೇಧಕತೆಯ, ಅವನನ್ನು ಯಾವುದು ಹೇಳಲ್ಲವೋ ಅದನ್ನು ತೆಗಿತಾ ಬರುತ್ತೆ. ಕೊನೆಗೆ ಉಳಿದದ್ದೇ ಅವನನ್ನ ಕುರಿತು ಹೇಳಿದ್ದು. ಅವನನ್ನ ಕುರಿತು ಯಾವುದು ಹೇಳಲ್ಲವೋ ತೆಗೆದು ಬಿಟ್ರೆ ಅವನ ಕುರಿತು ಹೇಳೋದು ಮಾತ್ರ ಉಳಿಯುತ್ತಲ್ಲ, ಅದು ಯಾವುದು? ಓಂಕಾರ. ಆದ್ದರಿಂದ ವಿಶೇಷವಾಗಿ ಶಬ್ದವೂ ಕೂಡ ಅವನನ್ನು ತಿಳಿಸಲಾರದೆ ಪೂರ್ಣವಾಗಿ ಚೂರು ಚೂರು ಮಾತ್ರ ತಿಳಿಸ್ತಾ ಇದೆ. ಸತ್ವಂ ರಜಸ್ತಮ ಇದಿ ತ್ರಿವೃದೇಕಮಾದವು ಸೂತ್ರಂ ಮಹಾನಹಮಿತಿ ಪ್ರವದಂತಿ ಜೀವಂ. ಜ್ಞಾನ ಕ್ರಿಯಾರ್ಥ ಫಲ ರೂಪ ತಯೋರು ಶಕ್ತಿ ಬ್ರಹ್ಮೈವ ಭಾತಿ ಸದಸತ್ಯ ತಯೋ ಪರಮ್ಯತ್. ಅಲ್ಲಿ ಹೇಳ್ತಾರೆ ಸತ್ವಗುಣ, ರಜೋಗುಣ, ತಮೋಗುಣ ಈ ಮೂರು ಬೆರೆತರೆ ಅದನ್ನ ತ್ರಿವೃತ್ಕರಣ ಅಂತಂದು. ಈ ತ್ರಿವೃತ್ಕರಣಕ್ಕೆ ಬಂದಾಗ ಅದರಲ್ಲಿ ಆದೌ ಸೂತ್ರಂ ಮಹಾನ್ ಅಹಂ ಇತಿ ಪ್ರವದಂತಿ. ಅದಕ್ಕೆ ಈ ತ್ರಿವೃತ್ಕರಣಕ್ಕೆ ಪ್ರಧಾನವಾಗಿ ಸೂತ್ರ ಯಾವುದು ಅಂದ್ರೆ ಸೂತ್ರಂ. ಆದಿಯಲ್ಲಿ ಬಂದಿರತಕ್ಕಂತಹ ಪ್ರಕೃತಿ, ನಂತರ ಸೂತ್ರ ಅಂದ್ರೆ ವಾಯುದೇವರು, ನಂತರ ಮಹಾನ್ ಮಹತ್ತತ್ವ, ಅಹಂಕಾರ ತತ್ವ, ಈ ರೀತಿಯಲ್ಲಿ ಹೇಳ್ತಾ ಬರ್ತಾರೆ. ಕೊನೆಗೆ ಜೀವಂ ಪ್ರಬದಂತಿ. ಏನು ಜೀವನನ್ನು ಕುರಿತು ಹೇಳುತ್ತಾರೆ? ಈ ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಈ ಮೂರು ಕೂಡ ಸತ್ವಗುಣ, ರಜೋಗುಣ, ತಮೋಗುಣ ಮೂರು ಗುಣಗಳಿಂದ ತಯಾರಾದದ್ದೇ. ಆದ ಮೇಲೆ ವಿಶೇಷವಾಗಿ ಆ ಮಹತ್ತತ್ವಾದಿ ಎಲ್ಲ ತತ್ವಗಳು ಕೂಡ ಅಲ್ಲಿ ನಿಂತಿವೆ. ಒಳಗಿರೋ ಜೀವನನ್ನೇ ನೀಡುತ್ತಾರೆ. ಜ್ಞಾನ ಕ್ರಿಯಾರ್ಥ ಫಲರೂಪತೆಯ ಉರುಶಕ್ತಿ. ಜೀವನಿಗಿರೋದೇನು? ಜ್ಞಾನ, ಇಚ್ಛಾ, ಕ್ರಿಯಾ. ಅದರ ಫಲ ಉಣ್ಣುವವ ಅವನೇ, ಅದರ ಫಲ ಉಣ್ಣುವವನವನೇ. ಇದಕ್ಕೆ ಹೇಳಿದ್ರು ಇವನಲ್ಲಿ ಜ್ಞಾನ ಬರ್ತಾ ಇದೆ, ಸಹಜವಾದ ಜ್ಞಾನ. ಅದಕ್ಕೆ ಬಣ್ಣ ಕೊಡೋದೇ ಲಿಂಗದೇಹ. ಅಂದರೆ ಲಿಂಗದೇಹದ ಮೂಲಕ ನಮ್ಮ ಸ್ವರೂಪ ದೇಹದಲ್ಲಿರುವ ಜ್ಞಾನ, ಅಂದರೆ ಭಗವಂತ ಏನು ಜ್ಞಾನವನ್ನು ಹೊರಗೂ ಒಳಗೂ ಕಳಿಸ್ತಾ ಇದ್ದಾನೆ. ಇವಾಗ ಇದು ಮೈ ಗೊತ್ತಾಯಿತು. ಗೊತ್ತಾಯಿತು ಅಂದ್ರೆ ಈ ಜ್ಞಾನವನ್ನ ಎಲ್ಲಿ ಕಳಿಸಿದ? ಜೀವನ ಪರ್ಯಂತ ಹೋಯಿತು, ನಂತರ ಒಳಗೆ ಬರ್ತಾ ಇದೆ. ಆ ರೀತಿಯಾಗಿ ಜೀವನಿಗೆ ಏನೇನು ಗೊತ್ತಾಗ್ತಾ ಇದೆ ಮತ್ತು ಅವನಿಗೆ ತಿಳುವಳಿಕೆ ಬರ್ತಾ ಇದೆ, ಆ ಜ್ಞಾನ ಎಲ್ಲಿಂದ ಹೋಗ್ತಾ ಇದೆ? ಲಿಂಗದೇಹದ ಮೂಲಕ ಹೋಗ್ತಾ ಇದೆ. ಲಿಂಗದೇಹದಲ್ಲಿ ಬಣ್ಣಗಳೆಷ್ಟು? ಮೂರು. ಆ ಮೂರು ಬಣ್ಣಗಳು ಇವನ ಜ್ಞಾನಕ್ಕೆ ಅಂಟಿ ಹೊರಗೆ ಬಂದ ಜ್ಞಾನ ಏನಾಗ್ತಾ ಇದೆ? ಒಳಗಿದ್ದ ಜ್ಞಾನ ನನಗೇನೂ ಬೇಡ, ಬಿಳಿ ಶುದ್ಧವಾಗಿದೆ. ಹೊರಗೆ ಬರುವಾಗ ನಾನಾ ಬಣ್ಣ ಅಂಟಿದೆ. ಆದ ಕಾರಣ ಜ್ಞಾನ ಏನಂತ ಬರುತ್ತೆ? ಯಾವುದು ಬೇಡವೋ ಅದನ್ನು ನೋಡಿ ಬೇಕು ಬೇಕು ಅನ್ನುವ ಬಯಕೆ ಬರುತ್ತೆ.
ಇದೇ ಜೀವನ ಲಿಂಗದೇಹದ ಪ್ರಭಾವ. ಇಷ್ಟು ಈಗ ಊಟ ಮಾಡಿ ಬಂದ್ರಿ, ಸುಖ ನಿಮಗೆ ಆಯ್ತೋ ಇಲ್ವೋ, ಜೀವನಗಾಯ್ತೋ ಇಲ್ವೋ? ಜೀವ ಒಳಗಿದ್ದ ಜೀವನಿಗೆ ಸುಖ ಆಗುವ ಮಾರ್ಗ ಇದು. ಇದನ್ನ ಭಗವಂತ ಜೀವನಿಗೆ ತಿಳಿಸ್ತಾನೆ. ಹೊರಗೆ ಆದ ಮನೋವಿಕಾರ, ಜಡವಾದ ಮನೋವಿಕಾರವೇ ಸುಖ. ಆ ಹಿತಕರವಾದ ಮನೋವಿಕಾರದ ಅನುಭವ ಜೀವನಿಗೆ ತರ್ತಾನೆ ಭಗವಂತ. ಜೀವನಿಗೆ ಟಚ್ ಆಗಿ ಆಗುತ್ತೆ, ಆದರೆ ಜೀವನ ಸ್ವರೂಪದೊಳಗಿರುವ ಆನಂದ ದುಃಖಗಳ ಅನುಭವ ಇಲ್ಲ. ಆನಂದ ಇಲ್ಲ, ದುಃಖ ಸ್ವರೂಪ ಆಗಿದ್ರೆ ಆ ದುಃಖದ ಅನುಭವವೂ ಇಲ್ಲ. ಹೊರಗಿನದ್ದು ಮಾತ್ರ ಭಗವಂತ ತಿಳಿಸಿಕೊಡ್ತಾನೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಬ್ರಹ್ಮೈವ ಭಾತಿ ಸದಸತ್ಯ ತಯೋಪರಮ್ಯತ್. ಸತ್ತು ಅಸತ್ತು ಅಂತ, ಸತ್ತು ಅಂದ್ರೆ ಕಾರಣರೂಪವಾದ ಜಗತ್ತು, ಅಸತ್ತು ಅಂದ್ರೆ ಕಾರ್ಯರೂಪವಾದ ಜಗತ್ತು. ಸತ್ತು ಅಸತ್ತುಗಳಲ್ಲಿ ಅಂದ್ರೆ ಕಾರ್ಯಕಾರಣ ರೂಪ ಜಗತ್ತಿನಲ್ಲಿ ಭಗವಂತ ತಾನೇ ಇದ್ದುಕೊಂಡು ಎರಡರಲ್ಲೂ ಇರ್ತಾನೆ ತಾನು. ಅದಕ್ಕೆ ಬೆಳಿಗ್ಗೆ ಭಾಗವತ ಕೇಳ್ಬೋದಾ? ಅದೇ ರಾತ್ರಿ ಜಾಗರ ಮಾಡಿ, ಬೆಳಿಗ್ಗೆ ಪಾರಣೆ ಮಾಡಿ, ಪ್ರವಚನಕ್ಕೆ ಕೂತರೆ ಸಮಾಧಿ ಯೋಗಕ್ಕೆ ಹತ್ತಿರ ಇರ್ತೀವೆಲ್ಲರೂ ಅಲ್ವಾ? ಇನ್ನೇನು ಸಮಾಧಿ ಯೋಗ ಯೋಗಿಗಳಿಗೆ ಸುಲಭವಾಗಿ ಸಿಗುತ್ತೆ ಅಂದ್ರು, ನಮಗೆ ದಿನಾಗೂ ಸಿಗುತ್ತೆ ಅಂತ ನಾವು ಹೇಳ್ತೀವಿ. ಭಾಗವತದ ಪುಣ್ಯ, ನಿತ್ಯ ಸಮಾಧಿ ಹೋಗ್ತಾ ಇದ್ದೀವಿ ಅಲ್ವೇ? ಅದರಿಂದ ಚೂರು ಸಮಾಧಿಗೆ ಹೋಗದೆ ಪ್ರವಚನ ಕಾಲ ಮುಗಿದುಕೊಳ್ಳೇ ಹೋಗ್ಬಿಡಿ, ಏನು ಪರವಾಗಿಲ್ಲ, ಇಲ್ಲೇ ಕೂತಿರಬಹುದು. ಬೇಕಾದ ನೀವು ಹೋದ ಮೇಲೆ ಲಾಕ್ ತೆಗಿತಾರೆ. ಸರಿ, ಮುಂದೆ ಹೇಳ್ತಾ ಇದ್ದಾರೆ, ಜ್ಞಾನ ಕ್ರಿಯಾರ್ಥ ಫಲರೂಪತೆಯ ಉರುಶಕ್ತಿ ಬ್ರಹ್ಮೈವ ಭಾತಿ. ಸರ್, ನಿಮ್ಮ ಮುಂದೆ ಪ್ರಶ್ನೆ ಹಾಕ್ತೀನಿ, ಅವ ನಿದ್ದೆ ಹೋಗುತ್ತೆ. ಜ್ಞಾನ ಕ್ರಿಯಾ ಇಚ್ಛಾ ಈ ಮೂರು ಜೀವನಿಗಿರೋದು, ಅದಕ್ಕೆ ಫಲರೂಪವಾಗಿ ಅಂದರೆ ಜ್ಞಾನ ಕ್ರಿಯಾ ಆದ ಮೇಲೆ ಇಚ್ಛಾ, ಮೂರರ ಫಲ ಯಾರಿಗೆ? ಜೀವಕ್ಕೆ. ಇಲ್ಲ ಅಲ್ಲಂತೆ, ಜ್ಞಾನ ಕ್ರಿಯಾರ್ಥ ಫಲರೂಪತೆಯ ಬ್ರಹ್ಮೈವ ಭಾತಿ, ಬ್ರಹ್ಮನೇ ತೋರ್ತಾ ಇದ್ದಾನೆ ಅಂದ್ರು. ಬ್ರಹ್ಮನೇ ಜ್ಞಾನ ಕ್ರಿಯಾ ಶಕ್ತಿ ಮೂರು ಇಟ್ಟುಕೊಂಡು ಕರ್ಮ ಮಾಡಿ ಆ ಫಲವನ್ನ ತಗೊಳ್ತಾನೆ. ನೀವೇ ಹೇಳಿದ ಅವರೇನು ಹೇಳ್ತಾ ಇದ್ದಾರೆ, ನೀವೆಲ್ಲ ಹೇಳಿ ಆಲೋಚನೆ ಮಾಡಿ. ಬಿಂಬಕ್ರಿಯೆಯ ಏವ ಕ್ರಿಯಾವಾನ್ ಅಂತ ಜೀವನಿಗೆ ಹೆಸರು, ಜೀವನಿಗೆ ಹೇಳಿದ ಮಾತು. ಭಗವಂತ ಬಿಂಬರೂಪಿಯಾಗಿರ್ತಾನೆ, ಅವನ ಕ್ರಿಯೆಯಿಂದಲೇನೆ ಇವನಿಗೆ ಕ್ರಿಯೆ ಆಗುತ್ತೆ. ಏನು ಬರಬೇಕಾದ್ರೂ ಅವನಿಂದಲೇ ಬರುತ್ತೆ. ಹಾಗಾದರೆ ಜ್ಞಾನ ನಮಗೆ ದೇವರು ಕೊಡ್ತಾನಲ್ಲ, ಅವನಿಗೆ ತುಂಬಾ ಜ್ಞಾನ ಇದೆ, ಆದರೆ ಈ ಜ್ಞಾನ ಕೊಟ್ಟ, ಏನು ಕೊಟ್ಟ ಜ್ಞಾನ ಅಂದರೆ ದೀಪದಾನ ಮಾಡಿದರೆ ಇಷ್ಟೇ ಫಲ ಅಂತ ನಮಗೆ ಜ್ಞಾನ ಕೊಟ್ಟ. ಕೊಟ್ಟ ಕೂಡಲೇ ಒಳಗೆ ತಾನು ತೋರಿದ, ಜ್ಞಾನ ಕೊಡುವಾಗ ತಾನು ಆ ಜ್ಞಾನ ಪಡೆದಂತೆ ಇದ್ದದ್ದಕ್ಕೆ ನಮಗೆ ಆ ಜ್ಞಾನ ಬರ್ತಾ ಇದೆ. ತಾನು ಇಚ್ಛಾ ಪಡೆದಂತೆ ತಾನು ಪ್ರವರ್ತನೆ ಮಾಡಿದರೆ ನಮಗೆ ಬರುತ್ತೆ. ಹೇಗೆ ಕನ್ನಡಿ ಎದುರಿಗಿದ್ದವರು ನಮಗೆ ಹೇಗೆ ಕನ್ನಡಿ ಒಳಗೆ ಪ್ರತಿಬಿಂಬ ನಾಟಕ ಆಡಬೇಕೋ ಅದಕ್ಕೆ ತಕ್ಕಂತೆ ಇವರು ಆಡಿದರೆ ಅದು ಆಡುತ್ತೆ. ಆ ಥರ ನಿಮಗೆ ಅಳು ಬಾರದಿದ್ರೂ ಕೂಡ ಅತ್ತಂತೆ ಮುಖ ಇಟ್ಟರೆ ನಿಮ್ಮ ಪ್ರತಿಬಿಂಬ ಅಳುತ್ತೆ ಅಲ್ವಾ? ಯಾರೋ ಕೇಳಿದ್ರು, ನೀವಳಬಾರದು ಅಂದ್ರೆ ನಿಮ್ ಒಳಗೆ ಅಳು ಬರಬಾರದು, ಸುಖವಾಗಿಯೇ ಇರಬೇಕು, ನಿಮ್ ಪ್ರತಿಬಿಂಬ ಮಾತ್ರ ಅತ್ತಂತೆ ಇರಬೇಕು, ಹಾಗೆ ಮಾಡಿದ್ರೆ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರು. ಅವಾಗ ಏನ್ ಮಾಡಬೇಕು? ನಿಮಗಂತೂ ಅಳು ಬರಬಾರದು, ಅದು ಗೊತ್ತಾಗತ್ತೆ, ಏನೋ ಮೀಟರ್ ಇಟ್ಟಿದ್ದಾರೆ ಗೊತ್ತಾಗತ್ತೆ.
ನೀವು ಅಳದೇನೆ ನಿಮ್ಮ ಪ್ರತಿಬಿಂಬ ಅಳುವಂತಾಗಬೇಕಾದ್ರೆ, ನೀವು ಅಳದೇನೆ ಅತ್ತಂತೆ ಮುಖ ಇಟ್ಟರೆ ನಿಮ್ಮ ಪ್ರತಿಬಿಂಬ ಅತ್ತಂತೆ ಇರುತ್ತೆ. ಹಾಗೆ ಅವನಿಗೆ ಯಾವ ಸಂಬಂಧ ಇಲ್ಲದಿದ್ರು ನಮ್ಮನ್ನ ಕಾಲಕಾಲಕ್ಕೆ ಹಾಗಿಡಲಿಕ್ಕೆ ತಾನೇ ಹಾಗೆ ಎಲ್ಲ ರೀತಿಯಲ್ಲಿ ಮಾಡಿ ನಮಗೆ ತೋರುತ್ತಾ ಇದ್ದಾನೆ. ಅದರ ಜ್ಞಾನ ಇಚ್ಛಾ ಕ್ರಿಯಾ, ಜ್ಞಾನ ಬಂತು ನಮಗೆ, ಅಯ್ಯೋ ನಮ್ ಜ್ಞಾನ ಬಂತು, ದೇವರು ಕೂಡ ಒಳಗೆ ಹಾಕಿ ಮಾಡುತ್ತಾರೆ ಜ್ಞಾನ ಬಂತು ಅಂತ ನಮ್ ಬರುತ್ತೆ. ಇಚ್ಛಾ ಬಂತು, ನಾ ಮಾಡಬೇಕು, ಸ್ವಾಮಿ ಸಂಕಲ್ಪ ಮಾಡಿದ್ರೆ ನಾವು ಮಾಡುತ್ತೇವೆ, ಅವನು ಪ್ರಯತ್ನ ಮಾಡಿಸಿದ್ರೆ ನಾವು ಮಾಡುತ್ತೇವೆ. ಅದರಿಂದ ಈ ಮೂರು ಅವನಿಗೆ ಬೇಡದಿದ್ರೂ ನಮಗಾಗಿ ಮಾಡುತ್ತಾ ಇರ್ತಾನೆ. ಬ್ರಹ್ಮೈವ ಭಾತಿ ನಾಸೌ ಜಜಾನನ ಮರಿಷ್ಯತಿ ನೈಧತೆ ಸೌ ನಕ್ಷೀಯತೆ ಸಜನ ವಿಧ್ಯತಿ ಚಾರಿಣಾಪಿ ಸರ್ವತ್ರ ಶಶ್ವತ ಅನಪಾಯಿ ಉಪಲಬ್ಧಿ ಮಾತ್ರಂ ಪ್ರಾಣೋ ಯಥೇಂದ್ರಿಯ ಬಲೇನ ವಿಕಲ್ಪಿತಂ ಸತ್. ಹೇಳ್ತಾರೆ ಈ ಒಳಗಿರುವ ಭಗವಂತ ಹುಟ್ಟಿಲ್ಲ, ಅವನಿಗೆ ಹುಟ್ಟಿಲ್ಲ, ಅವನಿಗೆ ಸಾವಿಲ್ಲ, ಜೀವನಿಗೂ ಹುಟ್ಟಿಲ್ಲ, ಜೀವನಿಗೂ ಸಾವಿಲ್ಲ. ಮತ್ತು ಹುಟ್ಟೋದು ಯಾರು? ಈ ಶರೀರ ಹುಟ್ಟುತ್ತೆ, ಶರೀರ ಸಾಯುತ್ತೆ, ಶರೀರ ಬಿಡುಗಡೆ ಆಗುತ್ತೆ, ಅದನ್ನ ಸಾಯಿ ತತ್ತಿತ್ತು ಅಂತ ಹೇಳುತ್ತಾರೆ. ಅದರಿಂದ ಜೀವನಿಗೆ ಸಾವಿಲ್ಲ, ದೇವರಿಗೆ ಸಾವಿಲ್ಲ, ಜೀವನಿಗೆ ಬೆಳವಣಿಗೆ ಇಲ್ಲ, ದೇವರಿಗೂ ಬೆಳವಣಿಗೆ ಇಲ್ಲ, ಒಂದೇ ತರ ಇರ್ತಾರೆ. ಹಾಗೆ ನಾಶವೂ ಇಲ್ಲ ಒಳಗೆ, ಅಂದ್ರೆ ಜೀವನ ಸ್ವರೂಪ ನಾಶ ಆಗೋದಾಗ್ಲಿ, ದೇವರ ಸ್ವರೂಪ ನಾಶ ಆಗೋದಾಗ್ಲಿ ಇಲ್ಲ. ಇನ್ನ ನಚ ವಿದ್ಯತಿ ಚಾರಿಣಾಪಿ, ಬಾಣದಿಂದ ಹೊಡೆದರೂ ಕೂಡ ದೇವರಿಗೆ ಪೆಟ್ಟಾಗಲ್ಲ, ಜೀವನಿಗೂ ಪೆಟ್ಟಾಗಲ್ಲ. ಅದಕ್ಕೆ ಹೇಳ್ತಾರೆ ಶಶ್ವದ ಅನಪಾಯಿ ಉಪಲಬ್ಧಿ ಮಾತ್ರಂ. ಈ ಜೀವ ಭಗವಂತ ಎರಡು ಹೇಗಿದ್ದಾರೆ? ಯಾವಾಗ್ಲೂ ಕೂಡ ಉಪಲಬ್ಧಿ ಮಾತ್ರಂ ಸಿಗುತ್ತೆ. ಹೇಗೆ ಸಿಕ್ತು, ಎಲ್ಲಿಂದ ಬಂತು, ಪ್ರಶ್ನೆಗೆ ಉತ್ತರ ಇಲ್ಲ. ಅಲ್ಲ, ಗೊತ್ತಿತ್ತು ಇಲ್ಲವೋ, ಇಲ್ಲವೇ ಇಲ್ಲವೋ ಅಂದ್ರು ಅವರು ಆ ದೇವರಿಗಾಗ್ಲಿ ಜೀವನಿಗಾಗ್ಲಿ ಆದಿ ಎಂಬುದಿಲ್ಲ. ಇಂಥ ದಿವಸದಿಂದ ಶುರುವಾಯಿತು ಅಂತಿಲ್ಲ, ಅನಾದಿ ಆಗಿದ್ದಾರೆ. ಅದರಿಂದ ಅನಪಾಯಿ ಉಪಲಬ್ಧಿ ಮಾತ್ರಂ, ನಾಶವಿಲ್ಲದ ಸದಾ ಇರುವ ವಸ್ತುಗಳು ಅಂದ್ರೆ ದೇವ, ಜೀವ, ಜಡ. ಜಡವು ಕೂಡ ಸೂಕ್ಷ್ಮವಾಗಿ ಸದಾ ಇದ್ದೇ ಇರುತ್ತೆ. ಅಂಡೇಶು ಪೇಶಿಷು ತರುಷ್ವ ಅವನಿಸ್ಥಿತೇಶು ಪ್ರಾಣೇನ ಜೀವ ಉಪಧಾವತಿ ತತ್ರ ತತ್ರ ಛನ್ನೇ ಮತೀಂದ್ರಿಯ ಗುಣೋ ಗುಣೇ ಅಹವಿಚ ಪ್ರಸುಪ್ತೇ ಕೂಟಸ್ಥಾಸಯ ಮೃತೇ ತನನು ಸ್ಮೃತಿರ್ನ. ಹೇಳ್ತಾ ಇದ್ದಾರೆ ಭಗವಂತ ಪ್ರತಿಯೊಂದು ಜೀವರಾಶಿಗಳಲ್ಲಿ, ಅದರ ಅಂಡಗಳಲ್ಲಿ, ಪ್ರತಿಯೊಂದರಲ್ಲಿ ಸ್ಥಾನು ಅಂದರೆ ಗಿಡಬಳ್ಳಿಗಳಲ್ಲಿ ಇರ್ತಾನೆ. ಇವನಿಂದಾಗಿ ಮುಖ್ಯ ಪ್ರಾಣನ ಪ್ರವೇಶ, ಇವನಿಂದಾಗಿ ಜೀವನ ಉಳ್ಕೊಳ್ಳೋದು, ಇವೆಲ್ಲವೂ ಕೂಡ ಜೀವ ಎಲ್ಲಾ ರೀತಿಯಲ್ಲಿ ತಿರುಗಾಡೋದು ದೇವರಿಂದಲೇ ಆಗ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ ಇಷ್ಟು ದೇವ ಯಾಕೆ ಕಾಣಿಸ್ತಾ ಇಲ್ಲ? ಛನ್ನೆ ಒಳಗೆ ಬಚ್ಚಿಟ್ಟುಕೊಂಡಿದ್ದಾನೆ. ಯಾರೊಳಗೆ ಬಚ್ಚಿಟ್ಟುಕೊಂಡಿದ್ದಾನೋ ಅವನಿಗೆ ಕನಸಿಲಾದರೂ ತನ್ನ ಪಾದದ ನೆನವನೀಯದೆ ಬಚ್ಚಿಟ್ಟುಕೊಂಡಿದ್ದಾನೆ. ನಮಗೆಲ್ಲರೂ ದೇವರು ಕಾಣಿಸಿದ್ನ ಇಲ್ಲಲ್ವಾ? ಯಾರಿಗೂ ಕಾಣಿಸದೆ ಒಳಗೊಳಗೆ ಇದ್ದು ನಮ್ಮನ್ನ ರಕ್ಷಣೆ ಮಾಡುತ್ತಾ ಇದ್ದಾನೆ. ಆದ್ದರಿಂದ ಅವನನ್ನು ಭಗವಂತ ಅಂತ ಹೇಳ್ತಾ ಇದ್ದಾರೆ. ಹೇಗಿದ್ದಾನೆ? ನಮ್ಮೊಳಗೆ ಇದ್ದು ನಮಗಿಷ್ಟು ವಿಕಾರ ಕೊಡ್ತಾನೆ, ಟೆನ್ಷನ್ ಕೊಡ್ತಾನೆ, ಎಲ್ಲ ಕೊಡ್ತಾನೆ ನಮ್ಮದೇ ಕರ್ಮಾನುಸಾರವಾಗಿ. ಆದರೆ ಅವನಿಗೆ ಒಂದೂ ಇರಲ್ಲ, ಕೂಟಸ್ಥನಂತೆ ಅಂದರೆ ವಿಕಾರವಿಲ್ಲದೆ ಇರ್ತಾನಲ್ಲ ಅವನೇ ನಾರಾಯಣ. ನಾರಾಯಣ ಅಂದ್ರೆ ಏನು, ಏನು ಮಾಡುತ್ತಾನೆ ಅಂದ್ರೆ ಇಷ್ಟೆಲ್ಲ ಹೇಳಿದರು. ಯಾವನಾದರೆ ಈ ಸೃಷ್ಟಿ ಸ್ಥಿತಿ ಪ್ರಳಯಗಳಿಗೆ ಕಾರಣನೋ, ಯಾರಾದರೆ ಈ ಜೀವರಾಶಿಗಳಿಗೆ ಸ್ವಪ್ನ ಸುಷುಪ್ತಿ ಜಾಗೃತಿಗಳಿಗೆ ಕಾರಣನೋ, ಯಾವನಿಂದ ದೇಹ ಇಂದ್ರಿಯ ಮನಸ್ಸು ಪ್ರಾಣ ಬದುಕಿರುತ್ತೋ ಅವನಿಂದಾಗಿ ಎಲ್ಲಾ ಕಾರ್ಯಗಳಾಗುತ್ತೋ ಅಂಥ ಸ್ವಾಮಿಯೇ ಪರಶ್ರೇಷ್ಠ ನಾರಾಯಣ ಅಂತ
ನಾರಾಯಣನ ಕುರಿತು ಹೇಳಿದರು. ಪ್ರಶ್ನೆ ಏನು ಬಂದಿತ್ತು? ನಾರಾಯಣನ ನಿಷ್ಠಾ ಹೇಳಿ. ನಿಷ್ಠಾ ಅಂದ್ರೆ ಏನು ಅಂದ್ರೆ ನಿತರಾಂ ಸ್ಥಾ ಅಂದರೆ ವಿಶೇಷವಾಗಿ ಒಳಗಿರ್ತಾನೆ, ಹೇಗಿರ್ತಾನೆ ಎಲ್ಲರಲ್ಲಿ ಅದು ಹೇಳಿ, ಅದನ್ನ ಹೇಳಿದಿಷ್ಟುವರೆಗೂ. ನಂತರ ರಾಜ ಕೇಳ್ತಾ ಇದ್ದಾನೆ, ಕರ್ಮಯೋಗಂ ವದತ ನಃ ಪುರುಷೋ ಏನ ಸಂಸ್ಕೃತ ವಿಧೂಯ ಇಹ ಆಶು ಕರ್ಮಾಣಿ ನೈಷ್ಕರ್ಮ್ಯಂ ವಿಂದತೆ ಪರಂ. ಅದಕ್ಕೆ ಹೇಳ್ತಾ ಇದ್ದಾರೆ ಕರ್ಮಯೋಗವನ್ನ ಕುರಿತು ಹೇಳಿ. ಈ ಕರ್ಮಯೋಗದಿಂದ ಏನಾಗುತ್ತೆ? ಎರಡು ಯೋಗಗಳು, ಒಂದು ಜ್ಞಾನಯೋಗ, ಒಂದು ಕರ್ಮಯೋಗ. ಕರ್ಮಯೋಗ ಅಂದ್ರೆ ಏನು? ಕರ್ಮದಿಂದ ನಾವು ಮಾಡುವ ಉಪಾಯ ಕರ್ಮಯೋಗ. ಯೋಗ ಅಂದ್ರೆ ಉಪಾಯ, ಉಪಾಯದಿಂದ ಕರ್ಮಗಳನ್ನ ಮಾಡುವುದು ಕರ್ಮಯೋಗ, ಮಾಡಿದ ಕರ್ಮಗಳನ್ನು ಉಪಾಯದಿಂದ ಬಚ್ಚಿಡೋದು ಕರ್ಮಯೋಗ. ಮಾಡುವ ಕಾಲಕ್ಕೆ ಉಪಾಯದಿಂದ ಮಾಡುವುದು ಕರ್ಮ ಅಂದ್ರೆ ಏನು? ಅದಕ್ಕೆ ಹೇಳ್ತಾ ಇದ್ದಾರೆ, ಭಗವಂತನ ಪ್ರೀತ್ಯರ್ಥ, ಭಗವಂತನ ಕೇವಲ ಭಗವಂತನ ಸಂತೋಷಕ್ಕಾಗಿ ಮಾಡೋದೇ ಕರ್ಮಯೋಗ ಅಥವಾ ಕರ್ಮ ಸನ್ಯಾಸ. ಫಲಾಪೇಕ್ಷೆ ಇಲ್ಲದೆ ಮಾಡೋದು, ಫಲಾಪೇಕ್ಷೆ ಇಲ್ಲದೆ ಮಾಡಿದ್ರೂ ಫಲ ಬರುತ್ತೋ ಇಲ್ವೋ ಅಂತ. ಫಲ ಅಂತ ಬರುತ್ತಲ್ವಾ, ಆ ಫಲವನ್ನು ಬಚ್ಚಿಡಬೇಕಲ್ವಾ? ಎಲ್ಲಿ? ದೇವರಲ್ಲೇ ಬಚ್ಚಿಡೋದು, ಭಗವಂತನಿಗೆ ಸಮರ್ಪಣೆ ಮಾಡುವುದು ಕರ್ಮಯೋಗ. ಕರ್ಮಯೋಗದ ಎರಡು ಮುಖಗಳು, ಒಂದು ಯಾವುದು ಅಪೇಕ್ಷೆ ಇಲ್ಲದೆ ದೇವರ ಪ್ರೀತಿಯನ್ನು ಮಾತ್ರ ಬಯಸಿ ಕರ್ಮ ಮಾಡೋದೊಂದಾದರೆ, ಎರಡನೆಯದು ಬಂದ ಆ ರೀತಿಯಾಗಿ ಬಂದ ಕರ್ಮ ಫಲವನ್ನ ಭಗವಂತನಲ್ಲೇ ಬಚ್ಚಿಡೋದು. ಅದರ ಫಲ ಏನು? ಕರ್ಮಕ್ಕೆ ಕೇವಲ ದೇವರ ಪ್ರೀತಿ ಸಾಕು ಅಂತ ಮಾಡಿದವು, ಅದಕ್ಕೂ ಫಲ ಬಂತು. ಆ ಫಲಕ್ಕೆ ಫಲ ಏನು? ನೀನು ಸಿಗೋದೇ ಫಲ. ಕೊನೆಗೆ ಏನು ತಂದ್ರೂ ಅವನೇ ಬೇಕು, ಅವನೇ ಬೇಕು ಅಂತ ಕೊಡತಾ ಬಂದ್ರೆ ಸಾಕು ಫಲ. ಫಲದ ಫಲ, ಆ ಫಲದ ಫಲ ಎಲ್ಲವೂ ಅವನೇ. ಅದು ನಿರ್ಣಯ ಮಾಡಿ ಹೇಳುತ್ತಾ ಇದ್ದಾರೆ. ಕರ್ಮ ಅಕರ್ಮ ವಿಕರ್ಮೇತಿ ದೇಹ ವೇದ ವಾದೋ ನ ಲೌಕಿಕ ವೇದಸ್ಯ ಜೇಷ್ಮರಾತ್ಮ ಈಶ್ವರಾತ್ಮತ್ವಾತ್ ತತ್ರ ಮುಖ್ಯಂತಿ ಸೂರಯ. ವೇದವಾದವಿದೆಯ ಏನು? ಕರ್ಮಗಳನ್ನು, ಕರ್ಮವನ್ನು ಮಾಡು ಅಂತ ಹೇಳೋದೇ ವೇದಗಳು. ಆದ್ದರಿಂದ ವೇದವು ಕೂಡ ಈಶ್ವರಾತ್ಮತ್ವಾದ ಭಗವಂತನೇ ನಿಂತು ಹೇಳೋದರಿಂದ ಆ ವೇದವನ್ನು ಕೇಳಿದಾಗ ಜ್ಞಾನಿಗಳು ಕೂಡ ಮುಖ್ಯಂತಿ ಒಮ್ಮೊಮ್ಮೆ ಮೋಹಕ್ಕೊಳಗಾಗ್ತಾರೆ. ಏನದು ಮೋಹಕ್ಕೊಳಗಾಗುವುದು ಅಂತ ಹೇಳ್ತಾರೆ. ಕರ್ಮ ಅಂದ್ರೆ ಏನು, ಅಕರ್ಮ ಅಂದ್ರೆ ಏನು, ವಿಕರ್ಮ ಅಂದ್ರೆ ಏನು ಅಂತ ಪ್ರಶ್ನೆ. ಕರ್ಮ ಅಂದ್ರೆ ಏನು? ವೇದ ಹೇಳಿದ್ದು ಕರ್ಮ. ವೇದ ಯಾವುದನ್ನ ಮಾಡಬೇಕು ಅಂತ ಹೇಳುತ್ತೋ ಅದು ಕರ್ಮ. ವೇದ ಹೇಳಿದ ಕರ್ಮವನ್ನ ಮಾಡದಿರುವುದು ಅಕರ್ಮ. ವೇದ ಯಾವುದು ಮಾಡಬೇಡ ಅನ್ನುತ್ತೋ ಅದನ್ನು ಮಾಡುವುದು ವಿಕರ್ಮ. ಯಾವುದು ಕರ್ಮ? ವೇದ ಮಾಡು ಅಂತ ಹೇಳಿದ್ದು ಕರ್ಮ. ಆ ಮಾಡು ಅಂತ ಹೇಳಿದ್ದನ್ನ ಬಿಡೋದು ಅಕರ್ಮ. ಯಾವುದನ್ನ ಮಾಡಬೇಡ ಅಂತ ಹೇಳಿದತ್ತೋ ಅದನ್ನ ಮಾಡೋದು ವಿಕರ್ಮ. ಅಕರ್ಮ, ವಿಕರ್ಮ, ಕರ್ಮ ಅಂತ ಮೂರು. ಇವೆಲ್ಲ ವೇದವಾದ ನಲೌಕಿಕ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಪರೋಕ್ಷವಾದೋ ವೇದೋಯಂ ಬಾಲಾನಾಂ ಅನುಶಾಸನಂ ಕರ್ಮ ಮೋಕ್ಷಾಯ ಕರ್ಮಾಣಿ ವಿಧತ್ತೇಹಿ ಅಗದಂ ಯಥಾ. ಈ ವೇದವು ಜ್ಞಾನಿಗಳಿಗೆ ಒಂದು ರೀತಿ ಹೇಳುತ್ತೆ,
ಹುಡುಗರಾದವರಿಗೆ ಒಂದು ರೀತಿ ಹೇಳುತ್ತೆ. ಒಂದೇ ಟೆಕ್ಸ್ಟ್ ಬುಕ್ಕೆ ಹುಡುಗರಿಗೂ ಒಂದೇ ಟೆಕ್ಸ್ಟ್ ಬುಕ್ಕೆ, ಪಿ ಎಚ್ ಡಿ ಅವರಿಗೂ ಒಂದೇ ಟೆಕ್ಸ್ಟ್ ಬುಕ್ಕೆ, ಸೇಮ್ ಸಿಲಬಸ್. ಇವರಿಗೆ ಅರ್ಥ ಆಗೋದು ಬೇರೆ, ಅವರಿಗೆ ಅರ್ಥ ಆಗೋದು ಬೇರೆ. ಹೇಗೆ? ಒಂದೇ ವೇದ ಹೇಳ್ತಾ ಇದೆ, ವೇದದ ಮೂಲಕ ಭಗವಂತ ಹೇಳಿಸ್ತಾ ಇದ್ದಾನೆ. ಅದರಲ್ಲಿ ಯಾರು ಕಳಾಮಟ್ಟದವರೋ ಅವರೊಳಗೆ ಭಗವಂತ ಕೂತು ವೇದವನ್ನ ಗ್ರಹಿಸುವ ರೀತಿ, ಗ್ರಹಣ ಮಾಡಿಸುವ ರೀತಿ ಹೇಗೆ ಅಂದರೆ, ವೇದದಿಂದ ಇದು ಮಾಡು ಒಳ್ಳೇದಾಗುತ್ತೆ, ಇದು ಮಾಡಬೇಡ ಒಳ್ಳೇದಾಗಲ್ಲ, ಇದನ್ನ ಗ್ರಹಣ ಮಾಡಿಸ್ತಾನೆ ಒಳಗಿರುವ ಭಗವಂತ. ಮಾಡಿಸೋ ಕಾಲಕ್ಕೆ ಹೇಗೆ ಮಾಡಿಸ್ತಾನೆ ಗ್ರಹಣ ಅಂದರೆ, ನಾ ಮಾಡ್ತಾ ಇದ್ದೇನೆ ನಾ ಮಾಡ್ತಾ ಇದ್ದೇನೆ. ಇನ್ನ ನಿಮಗೆ ಅರ್ಥ ಆಗಬೇಕಾದ್ರೆ, ಒಂದು ಗೊಂಬೆ ಇದೆ, ಆ ಗೊಂಬೆ ಒಂದು ಕೆಲಸ ಮಾಡಬೇಕು, ಅದಕ್ಕೆ ಒಳಗೆಲ್ಲ ಸೆಟಪ್ ಮಾಡಿದ್ದೀರಾ, ನೀವು ಹೇಗೆ ಪ್ರೆಸ್ ಮಾಡಿದ್ರೆ ಹಾಗೆ ಹೋಗಿ ಕೆಲಸ ಮಾಡುತ್ತೆ. ಇಲ್ಲಿ ಗೊಂಬೆ ಕೆಲಸ ಮಾಡುವುದು ಮಾತ್ರ ತಾತ್ಪರ್ಯ ಅಲ್ಲ, ಅದು ಬರ್ತಾ ಬರ್ತಾ ಗೊಂಬೆ ಎಲ್ಲರಿಗೂ ನಾ ಮಾಡಿದೆ ನಾ ಮಾಡಿದೆ ಅಂತ ಹೇಳ್ಕೊಂಡು ಬರಬೇಕು. ಯದ್ಯಪಿ ಗೊಂಬೆ ಮೂಲಕ ಮಾಡಿಸಿದ್ಯಾರು? ನೀವೇ, ನೀವೇ ಆ ಕರ್ಮ ಮಾಡಿಸಿದ್ದು, ನೀವಿಲ್ಲಾಂದ್ರೆ ಮಾಡ್ಲಿಕ್ಕಾಗಲ್ಲ. ಆದರೆ ಆ ಗೊಂಬೆ ನಿಮ್ಮನ್ನ ಮರೆತು ನಾ ಮಾಡಿದೆ ನಾ ಮಾಡಿದೆ ಅಂತ ಹೇಳ್ಕೊಂಡು ಬರಬೇಕು. ಹಾಗ ಗೊಂಬೆಗೆ ಮಾಡಬೇಕು. ಏನ್ ಮಾಡಿದಿರಿ? ಆ ಒಳಗಿಟ್ಟ ಚಿಪ್ ಒಳಗೆ ಇನ್ನೊಂದು ಇನ್ಸರ್ಟ್ ಮಾಡಿದ್ದೀರಿ. ಏನು ಅದು? ಅಲ್ಲಿ ಕೆಲಸ ಮಾಡಬೇಕು, ಮಾಡಿದ ಮೇಲೆ ನಾ ಮಾಡಿದೆ ನಾ ಮಾಡಿದೆ ಅಂತ ಹೇಳ್ಕೊಂಡು ಬರಬೇಕು ಅಂತ ಮಾಡಿದ್ದೀರ. ಅವಾಗ ಆ ಗೊಂಬೆ ಏನೋ ಕೆಲಸ ಮಾಡಿತು, ನಾ ಮಾಡಿದೆ ನಾ ಮಾಡಿದೆ ಅಂತ ಹೇಳ್ಕೊಂಡು ಬರ್ತಾ ಇದೆ. ಕೇಳಿದ್ರೆ, ಯಾರೇ ಮಾಡಿದ್ದು? ನೀವೇ ಅಲ್ವಾ? ಹೌದು, ನಾನೇ ಮಾಡಿದೆ. ಅದು ಗೊಂಬೆ ಹೇಳ್ತಾ ಇದೆ. ಹೌದು, ಗೊಂಬೆ ಮೂಲಕ ಮಾಡಿಸಿ ನಾನೇ ಗೊಂಬೆಗೆ ಹಾಗೆ ಗೊತ್ತಾಗುವಂತೆ ಮಾಡಿದೆ. ಈ ತರ ಈಗ ಅರ್ಥ ಆಗ್ತಾ ಇದೆಯಾ? ನಮ್ಮೊಳಗೆ ನಿಲ್ಲತಾನೆ, ನಮ್ಮಿಂದೇ ಕಾರ್ಯ ಮಾಡಿಸ್ತಾನೆ. ತಿಳುವಳಿಕೆ ಏನ್ ಕೊಡ್ತಾನೆ? ನಾ ಮಾಡಿದೆ ಅಂತ ತಿಳುವಳಿಕೆ ನಮಗೆ ಕೊಡ್ತಾನೆ. ಬಂದೆ ಅಲ್ಲಿಗೆ, ತಪ್ಪು ನಮ್ದ ಹೌದಾ ಅಲ್ವಾ ಅಂತ ಹೇಳಲಿಕ್ಕೆ ನೀವೇ ಕೂತಿದ್ದೀರಾ? ಯಾರ ಹಿಂದೆ? ಇಲ್ಲ, ಯಾರ ಹಿಂದೆ ಯಾರೋ ಕೂತಿದ್ದಾರೆ. ಅವರ ಕೈ ತಲೆಗೆ ಇವರ ಕೈ ಬಡಿತು, ಹಿಂದೆ ಇದ್ದವರ ಕೈ ಬಡಿತು. ಅವರು ಹಿಂದಕ್ಕೆ ತಿರುಗಿ ನೋಡಿದ್ರು, ಯಾಕೆ ನಾನು ಹೊಡೆದೀಯಾ? ಏ, ನಾನು ಹೊಡೆದಿಲ್ಲ. ಏ, ನಿನ್ ಕೈಯೇ ತಾಕಿದೆ. ಆಗ ಉಂಗರ ಪಟ್ ಅಂತ ಹೊಡಿತು. ನೋಡಿದೆ ನಾನು, ಸ್ವಲ್ಪ ತಿರುಗೋ ಕಾಲಕ್ಕೆ ಹೊಡಿತು. ಆ ವ್ಯಕ್ತಿ ಒಪ್ಪಿದ, ಹೌದು ನನ್ನ ಕೈಯೇ ಬಡದಿತ್ತು. ಮತ್ತೆ ಯಾಕೆ ಬಡದಿಯ? ಅಲ್ಲ, ನನ್ನ ಕೈ ಬಡದಿದೆ, ನಾನಲ್ಲ ಬಡದಿತ್ತು. ಅವಾಗ ಅವನಂದ, ನಿನ್ ಕೈ ಬಡದಿದೆ ನೀ ಬಡದಿಲ್ಲ ಅಂತ ಅರ್ಥ ಏನು? ನಾನು ಪ್ಯಾರಾಲಿಸಿಸ್ ಪೇಷಂಟ್, ನಾನಾಗಿ ಬಡಿಲಿಕ್ಕಾಗಲ್ಲ. ಈ ಕೈ ನಿನ್ ಮೇಲೆ ಬಿತ್ತು, ನಾನಾಗಿ ಹಾಕ್ಲಿಕ್ಕಾಗಲ್ಲ. ಮತ್ತೆ ಈ ಪಕ್ಕದವ ನನ್ನ ಕೈ ತೆಗೆದು ನಿನ್ ಮೇಲೆ ಹಾಕಿದ್ದಾನೆ, ಈ ಪಕ್ಕದವ ನನ್ನ ಕೈ ತೆಗೆದು ನಿನ್ ಮೇಲೆ ಹಾಕಿದ್ದಾನೆ. ನಿಮಗೆ ನನ್ನ ಕೈ ಬಡದದ್ದಂತೂ ಸತ್ಯ, ನನ್ನ ಕೈ ಹಾಕ್ಸಿದ್ದ ಅವನೇ. ಆದ್ದರಿಂದ ಈಗ ನೀವು ಅಟ್ಯಾಕ್ ಮಾಡಬೇಕಾಗಿದ್ದು ಯಾರನ್ನ? ನನ್ನನ್ನ, ಪಕ್ಕದವನನ್ನ. ಆ ವಾದ ಎಲ್ಲ ದೇವರೇ ಮಾಡಿಸ್ತಾರಾದ್ರಿಂದ ದೇವರಿಗೆ ನಮ್ಗೇನು ಅಂತ ಆ ಪಕ್ಕದವ ಹೇಳಿದ. ಸರಿ ಸರಿ, ಅವ ಎದುರಿ ಪಕ್ಕದವನ್ನು ಹೊಡಿಲಿಕ್ಕೆ ಬಂದ. ಅವ ಅಂದ, ಸ್ವಲ್ಪ ನಿಲ್ಲಿ, ಆದ್ಮೇಲೆ ಹೊಡೀರಿ. ಏನು? ಇವನಿಗೆ ಕೈಕಾಲು ಕದಲಲ್ಲ, ಸತ್ಯ. ಇವನ ಕೈ ತೆಗೆದು ನಿಮ್ ತಲೆಮಲೆ ಹಾಕಿದ್ದು ನಾನೇ, ಸತ್ಯ. ಹೌದು, ಆದರೆ ನಂಗೊಂದು ವಿದ್ಯೆ ಇದೆ. ಏನು? ಯಾರು ಎದುರಿಗಿರ್ತಾರೆ ಪಕ್ಕದಲ್ಲಿರ್ತಾರೆ ಅವರ ಬುದ್ಧಿಯಲ್ಲಿ ಏನಿದೆ ಎಲ್ಲ ಗೊತ್ತಾಗುತ್ತೆ ನನಗೆ. ಹೌದಾ? ಟೆಸ್ಟ್ ಮಾಡಿ ಎಲ್ಲ ಹೇಳಿದ, ಗೊತ್ತಾಯ್ತು. ಹಾ, ಇವಾಗೇನು? ಇವನು ನಿಮ್ ಹಿಂದೆ ಇದ್ದಾನಲ್ವಾ, ಅವನ ಕೈ ಏನೋ ಹೇಳ್ತಾ ಇಲ್ಲ. ಆದರೆ ಅವನಿಗೆ ಹೇಗಿದೆ ಗೊತ್ತಾ? ಸ್ವಭಾವದಲ್ಲಿ
ನಿಮ್ಮನ್ನು ಹಾಕಿ ಬಡಿಬೇಕು ಅಂತಿದೆ, ಆದ್ರೆ ಬಡಿಲಿಕ್ಕೆ ಆಗ್ತಾ ಇಲ್ಲ. ಅವನ ಬುದ್ಧಿ ನಿಮ್ಗೆ ಗೊತ್ತಾಗ್ಬೇಕು ಅಂತ ನಾನು ನಿಮ್ಮ ಮೇಲೆ ಅವನ ಕೈ ಹಾಕಿದೆ. ಬೇಕಾದ್ರೆ ನಿಮಗೆ ಇನ್ನೊಬ್ಬರ ಬುದ್ಧಿ ಗೊತ್ತಾಗತ್ತಲ್ಲ. ಇವನ ಕೈಯನ್ನ ನಾನು ಹಾಕಿದಾಗ ಇವನಿಗೆ ವಿಪರೀತ ಸಂತೋಷ ಆಯ್ತಾ ಇಲ್ಲ ಕೇಳಿ. ಹೌದು, ಈಗ ಯಾರನ್ನ ಬಡಿಯುತ್ತೀರಾ? ಬಡಿಯಿರಿ ಅಂದರೆ ಬರೇ ಕೈ ಹಾಕಿದ್ದಕ್ಕೆ ನಿಮ್ಮನ್ನ ಬಡಿಯಲ್ಲ, ಬಡಿಯಬೇಕೆಂಬ ಒಳಗಿನ ಭಾವನೆ ಇದೆಯಲ್ಲ ಕರ್ಮಾನುಸಾರ ಬಂದದ್ದು, ಅದಕ್ಕೆ ನಿಮ್ಮನ್ನೇ ಬಡಿಯಬೇಕು ಅಂತ ಕೈ ಇಲ್ಲದ ಪ್ಯಾರಾಲಿಸಿಸ್ ಪೇಷಂಟ್ನೇ ಬಡದದ್ದು. ಯಾಕೆ? ಬುದ್ಧಿ ಅಂತಹದ್ದು ಅಂತ. ಆ ಪಕ್ಕದಲ್ಲಿರುವ ಈ ಕೈಯನ್ನ ಮೇಲೆ ಹಾಕಿದ್ನಲ್ಲ ಅವನ್ನ ಬಡದರ ಇಲ್ಲ ಥ್ಯಾಂಕ್ಸ್ ಅಂತ ಹೇಳಿದ್ರು. ಯಾಕೆ? ನನ್ನ ಹಿಂದೆ ಇದ್ದವ ಎಂಥವ ಅಂತ ತಿಳಿಸ್ಕೊಟ್ರಿ ಅಂತ. ಹಾಗೆ ಭಗವಂತ ಅವರವರ ಕರ್ಮಾನುಸಾರ ಮಾಡಿಸ್ತಾನಾದ್ದರಿಂದ ಅವನಿಗೆ ಯಾವ ಲೇಪವಿಲ್ಲ, ಅವನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ನಮ್ಮ ದೋಷಾನುಸಾರ ಭಗವಂತ ಮಾಡಿಸ್ತಾ ಇದ್ದಾನೆ ಎಂಬ ಹೆಡ್ಡಿಂಗ್ ಮೇಲೆ ಬೋರ್ಡ್ ಇರೋದರಿಂದ ದೇವರ ಕಡೆ ಅಟ್ಯಾಕ್ ಅಲ್ಲ ನೋಡ್ಲಿಕ್ಕೂ ಸಾಧ್ಯವಿಲ್ಲ. ದೇವರೇ ಅಲ್ಲಿ ಎಲ್ಲ ಮಾಡಿಸೋದು ಎಲ್ಲ ದೇವರಿಗೆ ಇರಲಿ, ಇಲ್ಲ ದೇವರು ನಮಗಾಗಿ ಮಾಡಿಸಿದ್ದು, ನಮ್ಮ ಕರ್ಮಾನುಸಾರ ಮಾಡಿಸಿದ್ದು, ಅದಕ್ಕೆ ನಮಗೇ ಬರುತ್ತೆ ದೇವರಿಗೆ ಬರಲ್ಲ. ಸರಿ, ಹಾಗಾದರೆ ಏನು ವಿಶೇಷವಾಗಿ ಬಂತು? ಕರ್ಮ, ಅಕರ್ಮ, ವಿಕರ್ಮ ಈ ಮೂರನ್ನು ಕೂಡ ನಮ್ಮಿಂದ ಮಾಡಿಸೋದೇ ಭಗವಂತ. ಅದಕ್ಕೆ ತಕ್ಕಂತ ದೋಷ ನಮ್ಮಲ್ಲೇ ಕೂತಿದೆ. ಇನ್ನ ಹುಡುಗರಿಗೆ ಶಾಸನ ಅಲ್ಲಿ ಬಂದಿದೆ. ಎಲ್ಲಿ? ಒಂದು ವೇದದಿಂದ ಬಂದಿರತಕ್ಕಂತಹ ಉಪದೇಶ. ಆ ಉಪದೇಶವನ್ನ ಮೂರು ರೀತಿಯಾದ ಜನರಿಗೆ ಭಗವಂತ ತಿಳಿಸ್ತಾನೆ. ಯಾರ್ಯಾರು? ಏನೂ ಗೊತ್ತಿಲ್ಲದವರು ಅಂತ ಒಬ್ಬರು. ದೇವರು ಗೊತ್ತಿಲ್ಲ, ದೇವರು ಗೊತ್ತಿಲ್ಲ ಅವರಿದ್ದಾರೆ. ಅವರಿಗೆ ವೇದದ ಮೂಲಕ, ಶಾಸ್ತ್ರದ ಮೂಲಕ ವಿಧಿಯನ್ನ, ನಿಷೇಧವನ್ನ ಹೇಳಿಸ್ತಾನೆ. ಹೇಳಿಸಿ ಅವರೊಳಗೆ ತಾನೇ ಇದ್ದು ಗ್ರಹಣ ಮಾಡಿಸ್ತಾನೆ. ಮಾಡಿಸಿ ಅಯ್ಯೋ ನಾ ತಿಳ್ಕೊಂಡೆ, ಅವ್ರು ಹೇಳಿದ್ರು ನಾ ತಿಳ್ಕೊಂಡೆ, ಮುಂದೆ ನಾನೇ ಮಾಡಬೇಕು ಅಂತ ಬುದ್ಧಿ ಕೊಡ್ತಾನೆ. ಕೊಟ್ಟು ಅವನಿಂದ ಪ್ರಯತ್ನ ಮಾಡಿಸಿ ಆ ಕಾರ್ಯ ಮಾಡಿಸ್ತಾನೆ. ಮಾಡಿಸಿ ಅಯ್ಯೋ ಆ ಆಚಾರ ಉಪದೇಶ ಕೊಟ್ರು, ನಾ ತಿಳ್ಕೊಂಡೆ, ನಾ ಮಾಡಿದೆ, ಇಲ್ಲಿವರೆಗೆ ಹೋಗುತ್ತೆ. ತಿಳಿಸಿದ್ಯಾರು? ಇವನೇ. ಇಚ್ಛಾ ಕೊಟ್ಟದ್ಯಾರು? ಇವನೇ. ಮಾಡಿಸಿದ್ಯಾರು? ಇವನೇ. ಆ ಜ್ಞಾನ ಅವರಿಗೆ ಕೊಡ್ಲಿಲ್ಲ, ತೆಗೆದು ಬಿಟ್ಟ. ಏನು ಕೊಟ್ಟ? ನಾ ತಿಳ್ಕೊಂಡೆ, ನಾ ಇಚ್ಛಾ ಪಟ್ಟೆ, ನಾ ಮಾಡಿದೆ. ಇನ್ನ ಇದೇ ರೀತಿಯಲ್ಲಿ ಎರಡನೇ ವರ್ಗ ಇದೆ. ಅವರಿಗೆ ಜ್ಞಾನ ಕೊಡುವಾಗ ಏನಂತ ಕೊಟ್ಟಿರ್ತಾನೆ? ಎಲ್ಲ ಭಗವಂತ ಮಾಡಿಸ್ತಾನೆ, ನಾನು ಅಸ್ವತಂತ್ರ, ನಾನಾಗಿ ಮಾಡೋದು ಏನೂ ಇಲ್ಲ, ಅವ ಮಾಡಿಸಿದ್ರೆ ಮಾಡ್ತೇನೆ ಅಂತ ಹೇಳೋದೇ ವಿಶೇಷವಾದ ಅವರ ತಿಳುವಳಿಕೆ ಕೊಟ್ಟಿರ್ತಾನೆ. ಟೆಕ್ಸ್ಟ್ ಬುಕ್ಕಿಂದ, ಪ್ರವಚನದಿಂದ, ಪಾಠದಿಂದ ತಿಳ್ಕೊಳ್ಳಿಕ್ಕೆ ಬೇಕಾದ ಜ್ಞಾನ ಅವರಿಗೆ ಕೊಟ್ಟಿರ್ತಾನೆ. ಆದರೆ ಕರ್ಮ ಮಾಡಿಸುವಾಗ ಅವೆಲ್ಲ ತೆಗೆದು ಬಿಡ್ತಾನೆ, ಒಂದು ನೆನಪು ಕೊಡಲ್ಲ. ಕೊಡದೆ ಅಲ್ಲೇನ್ ಮಾಡಿಸ್ತಾನೆ? ಜ್ಞಾನ ಕೊಡ್ತಾನೆ, ಇಚ್ಛಾ ಕೊಡ್ತಾನೆ, ಪ್ರಯತ್ನ ಮಾಡಿಸ್ತಾನೆ. ನಾ ಮಾಡಿದೆ, ನಾ ಮಾಡಿದೆ, ನಾ ಮಾಡಿದೆ ಅಂತಲೇ ಕೊಡ್ತಾನೆ ಅವರಿಗೂ. ಆ ಮೊದಲಿನವರಿಗೂ ಇವರಿಗೂ ಡಿಫರೆನ್ಸ್ ಏನಯ್ಯ ಅಂದ್ರೆ, ಆ ಪ್ರವಚನ ಕಾಲಕ್ಕೋ ಪಾಠ ಕಾಲಕ್ಕೋ ಇನ್ನೊಂದು ಕಾಲಕ್ಕೋ ತಿಳ್ಕೊಂಡಿರ್ತಾರಲ್ಲ ಆ ಭಾಗ ಜಾಸ್ತಿ ಈ ಮೊದಲಿನವರಿಗಿಂತ ಇವರಿಗೆ. ಆದರೆ ಅನುಷ್ಠಾನ ಕಾಲಕ್ಕೆ ಇಬ್ಬರು ಸಮಾನ, ಇನ್ನ ಅವರಿಗಿಂತ ಇವರು ಸ್ವಲ್ಪ ವರ್ಷ. ದೇವರೇ ಮಾಡಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡವರು ಅನುಷ್ಠಾನ ಮಾಡುವ ಕಾಲಕ್ಕೆ ಆ ಏನೂ ತಿಳ್ಕೊಳ್ಳದವನಿಗೆ ಏನಾದರೂ ಬಂದ್ರೆ ಬಂದಿತ್ತು, ಇವ್ರಿಗೇನೂ ಬರೋದಿಲ್ಲ, ಆ ಥರ ಮಾಡಿಬಿಡುತ್ತಾರೆ. ಅದರಿಂದ ಇದು ಮಧ್ಯೆ ಸ್ಥಿತಿ. ಇನ್ನ ಕೊನೆಗೆ ಸ್ವಲ್ಪ ಸಾಧನೆ ಮಾಡಿ ಗುರುಗಳ ಅನುಗ್ರಹದಿಂದ ಉತ್ತಮರಾಗಿದ್ದವರಿಗೆ ಏನು ಮಾಡುತ್ತಾನೆ?
ಉಪದೇಶ ಕೊಡಿಸ್ತಾನೆ, ಉಪದೇಶ ಗ್ರಹಣ ಮಾಡಿಸ್ತಾನೆ, ಇಚ್ಛಾ ಕೊಡ್ತಾನೆ, ಪ್ರಯತ್ನ ಮಾಡಿಸ್ತಾನೆ. ಅದರೊಳಗೆ ಕರ್ಮ ಮಾಡುವಾಗ ಸ್ವಾಮಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಕೊಡ್ತಾನೆ. ಇದು ಮೂರನೇ ವರ್ಗ. ಒಟ್ಟಾರೆ ಒಬ್ಬನೇ ಭಗವಂತ ಮೂರು ರೀತಿಯಾದ ಜೀವರಾಶಿಗಳಲ್ಲಿ ಇರ್ತಾನೆ, ಮೂರು ರೀತಿಯಾದ ಪ್ರವೃತ್ತಿಯನ್ನು ತೋರುತ್ತಾನೆ. ಆದರೆ ಎಲ್ಲೂ ತಾನು ಹೀಗೆ ಮಾಡ್ತಾ ಇದ್ದೀನಿ ಅಂತ ತಿಳಿಸಿಕೊಡೋದೇ ಇಲ್ಲ. ಇದು ಕರ್ಮ ಅಕರ್ಮ ವಿಕರ್ಮಗಳನ್ನ ಪರೋಕ್ಷವಾದ ವೇದೋಯಂ ಬಾಲಾನ ಮನುಷಾಸನಂ. ಹುಡುಗರು, ಮಧ್ಯದವರು, ದೊಡ್ಡವರು ಮೂರು ಜನಕ್ಕೂ ಶಾಸ್ತ್ರ ಒಂದೇ ಉಪದೇಶ ಕೊಡ್ತಾ ಇದೆ. ಅರ್ಥ ಆಗಿದ್ದು ಮಾತ್ರ ಬೇರೆ 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 ಅಂದ್ರು. ಮಧ್ಯದವರಿಗೆ ಅರ್ಥ ಆಗಿದ್ದೇನೋ ಆದಂತೆ ಇದೆ, ಆದರೆ ಅರ್ಥ ಆಗ್ಲಿಲ್ಲ. ಅನುಷ್ಠಾನ ಕಾಲಕ್ಕೆ ಎಲ್ಲ ಹಾರೋಯಿತು. ಈ ಮೂರು ವರ್ಗದಲ್ಲಿ ನಾವೆಲ್ಲಿದ್ದೇವೆ ಎಂಬುದು ನೀವೇ ನೋಡಿಕೊಳ್ಳಿ. ನಾನು ಹೇಳ, ಯಾಕೆಂದ್ರೆ ನಾನು ಯಾರಿಗೂ ನೋವು ಕೊಡೋನಲ್ಲ, ಸಂತೋಷವೂ ಕೊಡಲ್ಲ. ನಿಮ್ಮ ನಿಮ್ಮ ಪರಿಸ್ಥಿತಿ ನಿಮಗೇ ಗೊತ್ತು, ಇನ್ನೊಬ್ಬರಿಗೆ ಹೇಳಬೇಕಾಗಿಲ್ಲ, ನೀವೇ ನೋಡಿಕೊಳ್ಳಿ. ಆದರೆ ಹೋಗಬೇಕಾದ ಸ್ಥಿತಿ ಯಾವುದು? ಮೇಲಿನ ಹಂತ. ಪ್ರತಿಯೊಂದು ಕರ್ಮ ನಡೆಯುವಾಗ ಒಳಗೆ ಸ್ವಾಮಿ ಮಾಡಿಸ್ತಾ ಇದ್ದಾನೆ, ನಾನಾಗಿ ಏನು ಮಾಡಲಾರೆ ಎಂಬುದು ಸಹಜವಾಗಿ ಬರ್ತಾ ಇದೆಯಾ ಇಲ್ವಾ ನೋಡಿಕೊಳ್ಳಿ. ಬಂದಿಲ್ವಾ, ಅದು ಕೊಡೋರ ಕಾಲ ಹಿಡಿಬೇಕು. ಯಾರು ಕೊಡ್ತಾರೆ? ಒಳಗಿರುವ ತತ್ವಾಭಿಮಾನಿಗಳು, ಹೊರಗಿರುವ ಗುರುಗಳು. ಅವರು ಇವರ ಆಶೀರ್ವಾದ ಮಾಡಿದ್ರೆ ಒಳಗಿದ್ದವರು ಕೊಡ್ತಾರೆ. ಆ ರೀತಿ ಅದನ್ನ ಪಡೆಯಲಿಕ್ಕೆ ನೋಡಬೇಕಷ್ಟೇ ಹೊರತು ನಾವಾಗಿ ಏನಾದರೂ ಮಾಡ್ಲಿಕ್ಕೆ ಹೋದ್ರೆ ಕೈ ಸುಟ್ಟು ಕೊಡುತ್ತೀವಷ್ಟೇ ಹೊರತು ಏನೂ ಆಗೋದಿಲ್ಲ. ಇದು ಸ್ಪಷ್ಟ ತಿಳಿಯಬೇಕಾಗುತ್ತೆ. ತದನಂತರ ಮತ್ತು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಕರ್ಮ ಹೇಳುತ್ತಾ ಇದೆ ವೇದ. ನಾವು ವೇದವನ್ನ ಕೇಳಿದೆವು, ನನಗೆ ಕರ್ಮ ಬೇಡ, ಯಾಕೆ ಈ ಒಂದು ಕರ್ಮ ಅಂತ ನಾ ಮಾಡ್ತೇನೆ ಅದು ಅನೇಕ ಜನ್ಮಗಳಿಗೆ ಕಾರಣ ಆಗ್ತಾ ಇದೆ ಮತ್ತು ಅನೇಕ ಕರ್ಮಗಳಿಗೆ ಕಾರಣ ಆಗ್ತಾ ಇದೆ, ಆದ್ದರಿಂದ ನನಗೆ ಕರ್ಮ ಬೇಡ, ಈ ಕರ್ಮದ ಅಂಟು ಹೋಗಬೇಕಾದರೆ ಒಂದು ಔಷಧ ಕೊಡು ಅಂತ ವೇದವನ್ನ ಕೇಳಿದರೆ ವೇದ ಔಷಧ ಕೊಟ್ಟು ಟಕ್ ಅಂತ ನೋಡಿದರೆ ನೀನಿಂತ ಅನುಷ್ಠಾನ ಮಾಡು. ಅಯ್ಯೋ ರಾಮ, ಕರ್ಮವನ್ನ ಬಿಡಬೇಕು ಅಂದುಕೊಂಡ್ರೆ ಅದಕ್ಕೆ ಔಷಧ ಯಾವುದು ಅಂದ್ರೆ ಕರ್ಮವೇ ಕೊಟ್ಟಲ್ವಾ. ಅದಕ್ಕೆ ಹೇಳ್ತಾ ಇದ್ದಾರೆ ಕರ್ಮ ಮೋಕ್ಷಾಯ, ಕರ್ಮದಿಂದ ಮೋಕ್ಷ ಬರಲಿಕ್ಕಾಗಿ ಕರ್ಮಾಣಿ ವಿಧತ್ತೆ, ಕರ್ಮಗಳನ್ನ ಹೇಳುತ್ತಾ ಇದೆ. ಅಲ್ಲಯ್ಯ, ಮತ್ತು ಈ ಕರ್ಮಗಳು ಮಾಡಿದಾಗ ಹಿಂದಿನ ಕರ್ಮಗಳು ಅಂಟು ಹೋಗ್ಲಿಕ್ಕೆ ಕೇಳಿದ್ರೆ ಈ ಹೊಸ ಕರ್ಮ ಹೇಳಿದ್ದು ಹೊಸ ಕರ್ಮದಿಂದಾಗಿ ಹಿಂದಿನ ಅಂಟು ಹೋಗಲ್ಲ, ಇದರಂಟು ಜಾಸ್ತಿ ಆಗತ್ತಲ್ವಾ ಅಂದ್ರೆ ಅಲ್ಲ, ನಾವು ಹೇಳಿದ ರೀತಿಯಲ್ಲಿ ಈ ಕರ್ಮಗಳನ್ನು ಮಾಡಿದರೆ ಇದಕ್ಕೆ ಅಂಟು ಹುಟ್ಟದೇ ಇರೋದಲ್ಲದೆ ಹಿಂದಿನ ಎಲ್ಲಾ ಕರ್ಮಗಳ ಅಂಟನ್ನ ಕಳೆದು ಬಿಡುತ್ತೆ. ಇದು ಕರ್ಮ ಸಿದ್ಧಾಂತ. ಕರ್ಮದಿಂದ ಕರ್ಮವನ್ನ ಕಳೆಕೊಳ್ಳುವ ಮಾರ್ಗ ಅಂದ್ರು. ನಮಗೆ ಈ ಕರ್ಮದ ಅಂಟನ್ನು ಕಳಕೊಳ್ಳಿಕ್ಕೆ ಕರ್ಮ ಬಿಟ್ಟರೆ ಬೇರೊಂದು ಕರ್ಮ ಇಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ಹೌದಾ, ಈ ಕರ್ಮಯೋಗ ಅಂದ್ರೆ ಏನು? ಅದರ ಗುರಿ ಗೊತ್ತಾಯಿತು. ಕರ್ಮದ ಅಂಟನ್ನ ಕಳಕೊಳ್ಳಿಕ್ಕೆ ಕರ್ಮ ಮಾಡೋದೇ ಕರ್ಮಯೋಗ ಅಂತ ಒಳ್ಳೆ ಡೆಫಿನೇಷನ್ ಬಂದಿದೆ. ಅವಾಗಂದ್ರು ಆ ಕರ್ಮ ಮಾಡಿದವು ಅಂಟುಕೊಂಡಿತ್ತು, ಈಗ ಈ ಕರ್ಮ ಮಾಡುವ ಕಾಲಕ್ಕೆ ಇದು ಅಷ್ಟೇ ತಾನೆ ಅಂದ್ರೆ ಇಲ್ಲ, ಇದನ್ನ ಮಾಡುವ ಕಾಲಕ್ಕೆ ಮನಸ್ಸಿನ ಆಲೋಚನೆ ಬೇರಿರಬೇಕು. ಅವಾಗೇನು ಬಂತು, ಮನಸ್ಸಿನ ಆಲೋಚನೆ ಬೇರಾದರೆ ಕರ್ಮ ಒಂದೇ ಆದರೂ ಕೂಡ ಫಲ ಬೇರೆ. ಇದೇ ಅಪೂಪ ದಾನ, ಕೊಟ್ಟಾಗ ಅದರ ಫಲ ಒಂದೊಂದು ಅಪೂಪಕ್ಕೆ ಎಷ್ಟು ತೂತಿರುತ್ತೋ 8-10 ಸಾವಿರ ವರ್ಷಗಳ ಕಾಲ ಸ್ವರ್ಗದಲ್ಲಿ ವಾಸ ಅಂದ್ರು. ಒಂದೇ ಕರ್ಮ, ಅದೇನು ಮಾಡಿತು? ಅಪೂಪವನ್ನು ಯಾವ ಹಿಟ್ಟಿಂದ ಮಾಡ್ತಾರೆ?
ಅಕ್ಕಿ, ಅಕ್ಕಿಯನ್ನ ನೆನೆ ಇಟ್ಟು ಕುಟ್ಟಿ ಮಾಡುತ್ತಾನೆ. ಆದರೆ ಆ ಅಡಿಗೆವನಿಗೆ ಹೇಳಿದ್ರು, ಇವರಿಗ ಪದಾರ್ಥ ತಂದು ಕೊಟ್ಟು ಮಾಡಲಿಕ್ಕಷ್ಟು ಪೇಷನ್ಸ್ ಇಲ್ಲ, ಅವರು ಕ್ಯಾಟರರ್ಸ್ ತರ ಅಪೂಪಕ್ಕೂ ಕೂಡ ಕ್ಯಾಟರಿಂಗ್ ಆರ್ಡರ್ ಕೊಟ್ಟಿದ್ರು. ಕೊಡಲೇನ್ರಿ, ಕೊಡ್ತಾರಲ್ವಾ. ಅದು ಕ್ಯಾಟರಿಂಗ್ ಅಂತ ಶಬ್ದ ಹೇಳಿದೆ, ಅದು ಎಲ್ಲ ಕಡೆ ಬರುತ್ತೆ, ಹೆಸರು ಏನಾದ್ರೂ ಇರ್ಬೋದು. ಒಟ್ಟಾರೆ ನಾವು ಮಾಡದೆ ಬೇರೆಯವರ ಕಡೆಯಿಂದ ಮಾಡಿಸಿ ದಾನ ಕೊಡುವುದು ಅಂಬೋದಕ್ಕೆ ನೀವು ಯಾವ ಶಬ್ದ ಇಡ್ತೀರೋ ಇಟ್ಕೊಳ್ಳಿ. ಅವರಿಗೆ ಹೇಳಿದಾಗ ಅವರು ನೋಡಿದ್ರು, ಅದು ಅವರಿಗೆ ಸಹಜವಾಗಿ ಅಭ್ಯಾಸ. ಏನಂತ, ಅಂಗಡಿಗೆ ಹೋದ ಕೂಡಲೇ ಕೇಳ್ತಾರೆ ಯಾವ ಪದಾರ್ಥ ತೋರಿಸಿದ್ರು, ದಾನಕ್ಕೋ ತಿನ್ಲಿಕ್ಕೋ ಸಾಮಾನ್ಯ. ಬಟ್ಟೆ ಶಾಪ್ಗೆ ಹೋದ್ರು ಕೇಳ್ತಾರೆ, ಏನ್ರಿ ದಾನಕ್ಕ ಉಡ್ಲಿಕ್ಕ ಅಂತ. ಒಬ್ಬ ಮಹಾಜ್ಞಾನಿ ತರ ಕೇಳ್ತಾನ, ಅಂದ್ರೆ ಉಡ್ಲಿಕ್ಕೆ ಸೆಕ್ಷನ್ ಬೇರೆ ಇರುತ್ತೆ, ಕೊಡ್ಲಿಕ್ಕೆ ಸೆಕ್ಷನ್ ಬೇರೆ ಇರುತ್ತೆ. ಅದು ಉಡ್ಲಿಕ್ಕೂ ಆಗಲ್ಲ, ಅದು ಅಂದ್ರೆ ಶೆಲ್ಲ ಅಂತ ಕೊಡ್ತಾರೆ, ಪಂಚೆ ಅಂತ ಕೊಡ್ತಾರೆ. ಅದು ಉಟ್ರೆ ಮಡಿಪಂಚಿಗೆ ಜಾಸ್ತಿ, ಪಂಚೆಗೆ ಕಡಿಮೆ ಅಂತಿರುತ್ತೆ. ಅದನ್ನ ಹೇಗೂ ಉಡ್ಲಿಕ್ಕಾಗಲ್ಲ, ಅದನ್ನ ತೆಗೆದು ನೋಡ್ತಾರೆ ಕೊಟ್ಟವರು, ತಗೊಂಡವರು ತೆಗೆದು ನೋಡ್ತಾರೆ, ಇದು ಉಪಯೋಗವಿಲ್ಲ ಅಂತ ಮಡಚಿಡ್ತಾರೆ. ಮತ್ತೇನು ಮಾಡಬೇಕು, ಅವರು ಇನ್ನೊಬ್ಬರಿಗೆ ದಾನ ಕೊಡ್ತಾರೆ. ಹಾಗೆ ಕೊನೆಗೆ ದಾನ ಕೊಟ್ಟು ಕೊಟ್ಟು ಯಾರ ಕೈಗೆ ಸೇರುತ್ತೆ, ಇದು ಸುಮ್ಮನೆ ದಾನ ಯಾಕೆ ಕೊಡಬೇಕು ಅಂತ ಯಾವ ಅಂಗಡಿ ಕೊಟ್ಟಿರ್ತಾರೆ ಅಲ್ಲಿಗೆ ಕೊಡ್ತಾರೆ, ಇದು ಕೊಟ್ಟು ಇನ್ನೊಂದು ಕೊಡು ಅಂತ ಅಲ್ವಾ. ಒಟ್ಟಾರೆ ಆ ಪಂಚ ಉಪಯೋಗಕ್ಕೆ ಬರಲ್ಲ, ಅಂತ ಪದಾರ್ಥಗಳೇ ಬೇರೆ ಕೂತಿರುತ್ತೆ. ಏನು ಸೆಕೆಂಡ್ ಗ್ರೇಡ್ ಅಕ್ಕಿ, ಸೆಕೆಂಡ್ ಗ್ರೇಡ್ ಬ್ಯಾಳಿ, ಸೆಕೆಂಡ್ ಗ್ರೇಡ್ ಎಲ್ಲ, ಥರ್ಡ್ ಗ್ರೇಡ್ ಕೂಡ ಇರುತ್ತೆ ಬೇಕಾದ್ರೆ ಚೀಪ್ ಆಗಿ ಸಿಗುತ್ತೆ. ಆ ತರ ಬೇಳೆ ಇರುತ್ತೆ, ಎಲ್ಲಾ ರೀತಿ ಬೇಳೆಗಳೆಲ್ಲ ಪುಡಿ ಪುಡಿ ಆದರೆ ಆ ಪುಡಿಯೆಲ್ಲ ಸೇರಿ ಒಂದು ಮಾರ್ತಾ ಇರ್ತಾರೆ. ಇಂಥ ಏನು ಟೋಟಲ್ ಕ್ಯಾಟರಿಂಗ್ ಆರ್ಡರ್ ಯಾವ್ದು ಬರುತ್ತೋ ಆ ಪದಾರ್ಥಗಳೇ ಬರುತ್ತೆ. ಯಾಕೆ, ಲಾಟಲ್ಲಿ ಮಾಡುವಾಗ ಲಾಟಲ್ಲೇ ತರಬೇಕಾಗುತ್ತೆ. ಲಾಟಲ್ಲಿ ಒಳ್ಳೆ ಕಾಸ್ಟ್ಲಿ ಇಟ್ಟ ಪದಾರ್ಥ ಯಾಕೆ ತರಬೇಕು? ಒಟ್ಟಾರೆ ತಲೆಯಲ್ಲಿ ಅವನಿಗೂ ಬಂತು, ಆ ಮಾಡುವವನಿಗೆ ದಾನಕ್ಕೆ ತಾನೇ ಏನು ತಿಂಬಲ್ಲ ಇವರು ಅಂತ ಕೊಟ್ಟ. ಆ ಅಭೂಪದಾನ ಮಾಡಿದಕ್ಕೇನಾಯ್ತು, ಸಾವಿರ ವರ್ಷಗಳ ಕಾಲ ಸ್ವರ್ಗದಲ್ಲಿ ವಾಸ ಬಿಟ್ಟು ಪಾಪ ಮಾಡಿದ್ದೇನೋ, ಅದು ಹೋಗಿದ್ದಲ್ಲಿಗೆ ಬೇರೆ ಕಡೆ. ಅದಕ್ಕಂದ್ರು ಈ ರೀತಿ ಕರ್ಮಗಳು ಮಾಡೋಕ್ಕಿಂತ ಇನ್ಯಾವ ಕರ್ಮ, ಒಂದು ದಳ ತುಳಸಿ ದೇವರ ಮೇಲಿಟ್ಟು ಹರೇ ನೀ ಪ್ರೀತನಾಗು ಅಂತ ಮಾಡಿದ ಒಂದು ಕರ್ಮ ನಾನಾ ಹಿಂದಿನ ಜನ್ಮದ ಕರ್ಮಗಳನ್ನು ಸುಡೋದಲ್ಲದೆ ಅಪರೂಪದ ಪುಣ್ಯವನ್ನು ತಂದುಕೊಟ್ಟು ಆ ಪುಣ್ಯ ಹಾಳಾಗದಂತೆ ಮಾಡಿಬಿಡುತ್ತೆ, ಇದೇ ಕರ್ಮ. ಹಾಗಾದರೆ ನಮ್ಮ ಕೈಯಿಂದ ನಾವು ಪದಾರ್ಥಗಳು ತರಬೇಕು, ನಮ್ಮ ಕೈಯಿಂದ ನಾವು ಮಾಡಬೇಕು, ಮಾಡಿದ್ದನ್ನ ಕೊಡಬೇಕು, ಇದು ವಿಶೇಷ. ಹೌದಾನೆ? ಆದ ಕಾರಣ ನಾವು ಯಾರನ್ನಾದರೂ ಮನೆ ಕರೆದರೆ ನಮ್ಮ ಕೈಯಿಂದ ಅಡಿಗೆ ಮಾಡಿ ಬಡಿಸಿದರೆ ಅವರಿಗೆ ತೃಪ್ತಿ ಆಗೋದಿಷ್ಟು, ಯಾರನ್ನೋ ಕರೆದು ಅಡಿಗೆ ಮಾಡಿಸಿದ್ರೆ ತಿಂತಾರೆ ಇಲ್ಲ ಅಂದಿಲ್ಲ. ಆದರೆ ನೀವೇ ಹತ್ತಿರ ಇದ್ರೆ ಬಡಿಸಿದ್ರೆ ಅವ್ರು ಎಷ್ಟು ತೃಪ್ತಿ ಆಗುತ್ತೆ? ಮತ್ತು ದೇವರು ದೇವತೆಗಳು ಬಿಟ್ಟಿಗೆ ಬಿದ್ದಿದ್ದಾರ, ಏನೋ ಯಾರೊಬ್ರು ಮಾಡಿಸಿ ಕೊಡಿಸಿ ಕಳಿಸಿಬಿಡೋಣ ಅಂತ ಇಲ್ಲ. ಅವರು ಬೇಕಾದಷ್ಟು ಕೂತಿದೆ, ನಮ್ಮ ಉದ್ಧಾರಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ಕರ್ಮಾನುಷ್ಠಾನ ಮಾಡುವಾಗ ಗುರಿಯಲ್ಲಿ ಕರ್ಮದ್ದು ಕೇವಲ ಭಗವಂತನ ತೃಪ್ತಿ ಗುರಿ ಆಯಿತ. ಎಷ್ಟೇ ದೋಷಗಳು ಗೊತ್ತಿಲ್ಲದೇ ಇದ್ರು ಎಲ್ಲಾ ದೋಷಗಳು ಮಾಪಿ, ಎಲ್ಲಾ ದೋಷಗಳು ಮಾಪಿ. ಅಷ್ಟೇ ಅಲ್ಲದೆ ಭಗವಂತ ಪ್ರೀತನಾಗ್ತಾನೆ, ಒಳ್ಳೆ ಫಲ ಬರುತ್ತೆ. ಆದ ಕಾರಣ ನಿಷ್ಕಾಮ ಕರ್ಮ ಮಾಡಬೇಕು. ನಿಷ್ಕಾಮ ಕರ್ಮ ಅಂದ್ರೆ ಯಾವುದು? ಯಾವ ಕಾಮನೆಯೂ ಇಲ್ಲದ ಕರ್ಮ ಅಂತ ಅರ್ಥವೇ ಅಲ್ಲವೇ ಅಲ್ಲ. ಯಾವ ಕಾಮನೆ ಇರಬೇಕು ಅಂದರೆ ಇರಬಾರದ ಕಾಮನೆ ತೆಗೆದು ಬಿಡಬೇಕು, ಇರಬೇಕಾದ ಕಾಮನೆ ಇರಬೇಕು. ಯಾವುದಿರಬೇಕಾದ ಕಾಮನೆ? ನೀ ಪ್ರೀತನಾಗು ಹರಿಯೇ ಎಂಬ ಕಾಮನೆ ಬೇಕು, ಬೇರೊಂದು ಕಾಮನೆ ಬಿಡಬೇಕು. ಅಂಥ ಕರ್ಮಗಳನ್ನು ನಾವು ಚೆನ್ನಾಗಿ ಮಾಡಿದರೆ ಕರ್ಮದಿಂದ ಕರ್ಮಕ್ಕೆ ಮೋಕ್ಷ.
ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಮಲ್ಲಿಗೆ ಶ್ರೀಕೃಷ್ಣ ಅರ್ಪಣ ಮಸ್ತು. ನಾಳೆ ಒಂದು ದಿನ ಇರೋದೇ, ಎರಡು ದಿನ, ನಾಳೆ ನಾಳದ್ದು, ನಾಳೆ 7 ಗಂಟೆಗೆ ಸೇರೋಣ ಬೆಳಿಗ್ಗೆ. 7 ರಿಂದ 8 ಗಂಟೆಗೆ ಮಾಡಿ ನಂತರ ನಾನು ಮುಂದಕ್ಕೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಹಾಗೆ ನಾಳೆ ಒಂದು ದಿವಸ 7 ರಿಂದ 8 ಗಂಟೆಗೆ, ನಾಳದ್ದು ಮಾಮೂಲು 8:30 ರಿಂದ 9:30 ಇರುತ್ತೆ.